ಓಕೆ ಇನ್ನು ಮುಂದುವರಿಸೋಣ. ಯಕ್ಷಗಾನ, ಯಕ್ಷಗಾನದ ರಮ್ಯತೆ ಮತ್ತು ರೋಮಾಂಚಕತೆ ಇದೆರಡಕ್ಕೂ ಪ್ರಮುಖವಾದಂತಹ ಕಾರಣಗಳೆಂದರೆ ಯಕ್ಷಗಾನದಲ್ಲಿ ಪ್ರತಿ ಪಾತ್ರಕ್ಕೂ ಒಂದು ರಮ್ಯತೆಯನ್ನ ದಯಪಾಲಿಸಿದ್ದಾರೆ, ಮತ್ತೆ ಕಥೆಯ ದೃಷ್ಟಿಯಿಂದ ಅತ್ಯಂತ ರೋಚಕವಾದಂತಹ ಕಥಾ ದೃಶ್ಯಗಳನ್ನ ಹೆಣೆದಿರುವ ಕಾರಣದಿಂದಾಗಿ ಅದಕ್ಕೊಂದು ರೋಮಾಂಚಕತೆಯನ್ನ ತಂದುಕೊಟ್ಟಿದ್ದಾರೆ. ಇದೆರಡಕ್ಕೂ ತುಂಬಾ ಪ್ರಮುಖವಾದಂತಹ ಕಾರಣ ಯಾರು ಅಂತ ನಾವೊಂದು ಹೆಸರನ್ನ ಹೇಳಬಹುದಾದ್ರೆ ಯಕ್ಷಗಾನದ ಕುಂಬಳೆ ಪಾರ್ತಿಸುಬ್ಬ, ಯಕ್ಷಗಾನದ ಕವಿ ಅಂತ ಹೇಳ್ಬೋದು. ಇದನ್ನ ನಾವು ಎರಡು ಅನ್ವರ್ಥನಾಮಗಳ ಮುಖಾಂತರ ನೋಡುವುದು ಅಂತಾದ್ರೆ ಅವರಿಗಿರುವಂತಹ ಒಂದು ಅನ್ವರ್ಥನಾಮ ಆಚಾರ್ಯ ಕವಿ ಎಂಬುದಾಗಿಯೇ ಆಗಿದೆ. ಆಚಾರ್ಯ ಕವಿ ಅಂತ ಹೇಳುವುದಕ್ಕೆ ಮುಖ್ಯ ಕಾರಣ ಏನೆಂದರೆ ಅವರು ಯಕ್ಷಗಾನಕ್ಕೆ ಕೊಟ್ಟಂತಹ ಒಂದು ಶಾಸ್ತ್ರೀಯ ಸಂವಿಧಾನ ಏನಿದೆ ಅದು, ಮತ್ತು ಅವರು ಆ ಒಂದು ಕಲಾಶಿಲ್ಪಕ್ಕೆ ತಂದುಕೊಟ್ಟಂತಹ ಮೋಹಕತೆ, ಮತ್ತು ಪ್ರತಿ ಪದ್ಯಕ್ಕೂ ಕೂಡ ಅವರು ರೂಪಿಸಿಕೊಟ್ಟಂತಹ ಮಟ್ಟುಗಳ ರೀತಿ ಏನಿದೆ ಇವುಗಳನ್ನ, ಮತ್ತು ರಸಭೂತವಾದಂತಹ ಒಂದು ಸಾಹಿತ್ಯ ಇವಿಷ್ಟು ಸೇರಿಕೊಂಡು ಅವರನ್ನ ಆಚಾರ್ಯ ಕವಿ ಅಂತ ಹೇಳಿ ನಾವು ಗುರುತಿಸ್ತಾ ಇದ್ದೇವೆ. ಹೀಗೆ ಆಚಾರ್ಯ ಕವಿ ಅಂತ ಹೇಳಲಿಕ್ಕೆ ನಾನು ಇನ್ನೊಂದು ಉದಾಹರಣೆಯನ್ನ ನಿಮ್ಗೆ ಬಹಳ ಗೊತ್ತಿರುವಂತಹ ಉದಾಹರಣೆ ಹೇಳಬೇಕು ಅಂದ್ರೆ, ನಾವು ವಾಚಿಕಾಧ್ಯಯನದಲ್ಲಿ ಈ ಸುಮಾರು ಒಂದು 10-12 ತರಗತಿಗಳಲ್ಲಿ ನಾವು ಸಭಾಲಕ್ಷಣ ಪದ್ಯಗಾನ ಎಂಬಂತಹ ಒಂದು ಭಾಗವನ್ನ ಇಟ್ಟಿದ್ದೆವು. ಈ ಸಭಾಲಕ್ಷಣ ಪದ್ಯಗಾನವನ್ನ ವ್ಯವಸ್ಥಿತವಾಗಿ ರೂಪಿಸಿ ಹಾಗೆ ಅಲ್ಲಿರುವಂತಹ ತತ್ಕಾರಗಳನ್ನ ಕೊಟ್ಟು ಇವೆಲ್ಲವನ್ನೂ ಕೂಡ ಮಾಡಿದಂಥವರು ಯಾರು ಅಂದ್ರೆ ಯಕ್ಷಗಾನದ ಕುಂಬಳೆ ಪಾರ್ತಿಸುಬ್ಬ. ಈ ಕವಿಯಿಂದಾಗಿಯೇ ನಮ್ಗೆ ಸಭಾಲಕ್ಷಣದ ಪದ್ಯಗಾನದ ಸಂಪೂರ್ಣ ಪದ್ಯಗಳು ಕೂಡ ಲಭ್ಯ ಆಗಿದ್ದಾವೆ, ಮತ್ತೆ ಅವುಗಳನ್ನು ಅವರು ರೂಪಿಸಿಕೊಟ್ಟಿದ್ದಾರೆ ಎಂಬುದು. ನಂತರದಲ್ಲಿ ಇನ್ನೊಂದು ಅನ್ವರ್ಥನಾಮ ಇದೆ ಯಕ್ಷಗಾನದ ಕವಿ ಪಾರ್ತಿಸುಬ್ಬರಿಗೆ, ಅದು ಯಕ್ಷಗಾನದ ವಾಲ್ಮೀಕಿ ಎಂಬುದಾಗಿ. ಇದಕ್ಕೆ ಪ್ರಮುಖವಾದಂತಹ ಕಾರಣ 8 ಯಕ್ಷಗಾನ ಪ್ರಸಂಗಗಳನ್ನ ಅವರು ರಾಮಾಯಣ ಆಧಾರಿತವಾಗಿ ಮಾಡಿದ್ದಾರೆ. ಒಂದು ಪುತ್ರಕಾಮೇಷ್ಟಿ ಸೀತಾ ಕಲ್ಯಾಣ, ಶ್ರೀರಾಮ ಪಟ್ಟಾಭಿಷೇಕ, ಪಂಚವಟಿ ವಾಲಿಸುಗ್ರೀವರ ಕಾಳಗ ಅಂದ್ರೆ ಈಗ ನಾವು ಎತ್ತಿಕೊಳ್ಳುತ್ತಾ ಇರುವಂತಹ ಪ್ರಸಂಗ, ಉಂಗುರ ಸಂಧಿ, ಸೇತು ಬಂಧನ, ಅಂಗದ ಸಂಧಾನ, ಕುಂಭಕರ್ಣ ಕಾಳಗ ಮತ್ತು ಕುಶಲವರ ಕಾಳಗ. ಇವಿಷ್ಟ ಅಲ್ಲದೆ ಕೃಷ್ಣ ಚರಿತೆ ಮತ್ತು ಐರಾವತ ಈ ಎರಡು ರಾಮಾಯಣ ಆಧಾರಿತವಲ್ಲದ ಪ್ರಸಂಗಗಳನ್ನು ಕೂಡ ಅವರು ನಮಗಾಗಿ ರೂಪಿಸಿಕೊಟ್ಟಿದ್ದಾರೆ. ಯಕ್ಷಗಾನಕ್ಕೆ ಇನ್ನೊಂದು ಪ್ರಮುಖವಾದಂತಹ ಹಿನ್ನೆಲೆ ಏನಿದೆ ಅಂದ್ರೆ ದೇವಾಲಯದಿಂದ ಇವುಗಳು ಹೆಚ್ಚಿನದಾಗಿ ಪೋಷಿಸಲ್ಪಟ್ಟಿವೆ ಅಥವಾ ಜನಜನಿತವಾಗಿದೆ ಎಂಬುದು. ಇದಕ್ಕೂ ಕೂಡ ಪ್ರಮುಖವಾದಂತಹ ಒಂದು ನಾವು ಸೆಲೆಯನ್ನು ಕಂಡುಕೊಳ್ಳಬಹುದಾದ್ರೆ ಯಕ್ಷಗಾನದ ಕುಂಬಳೆ ಪಾರ್ತಿಸುಬ್ಬರು ಕೂಡ ಅರ್ಚಕರಾಗಿ ಕಣ್ವಪುರದ ಗೋಪಾಲಕೃಷ್ಣ ಸ್ವಾಮಿ ದೇವರಿಗೆ ಪ್ರತಿನಿತ್ಯವೂ ಕೂಡ ಅರ್ಚನೆಯನ್ನ ಮಾಡ್ತಾ ಇದ್ರು ಎಂಬುದು ಕೂಡ. ಇವರು ತುಳುನಾಡಿನ ಸ್ಥಾನಿಕ ಬ್ರಾಹ್ಮಣರು ಅಥವಾ ಶಿವಬ್ರಾಹ್ಮಣರಾಗಿದ್ದರು ಎಂದು ಸಂಶೋಧನೆಯಿಂದ ಮುಳಿಯ ತಿಮ್ಮಪ್ಪಯ್ಯನವರು ತೋರಿಸಿಕೊಟ್ಟಿದ್ದಾರೆ. ಇವರು 1700ರಿಂದ 1800ರ ಮಧ್ಯದ ಭಾಗದಲ್ಲಿ ಕಣ್ವಪುರ ಅಥವಾ ಕುಂಬಳೆ ಈ ಭಾಗದಲ್ಲಿ ನೆಲೆಸಿದ್ದರು, ಅಂದ್ರೆ ಈಗಿನ ಕೇರಳದ ಕಾಸರಗೋಡಿನ ಭಾಗದಲ್ಲಿ ನೆಲೆಸಿದ್ದರು ಎಂಬುದಾಗಿ. ಈಗ ತಾನೇ ಸತೀಶ್ ಸರ್ ಅವರು ಕೂಡ ಒಂದು ವಿಷಯವನ್ನು ಹೇಳಿದ್ರು, ಕನ್ನಡವನ್ನ ನಾವು ಭಾಷೆಯಾಗಿ ನಾವು ಬಳಸಲಿಕ್ಕೆ ಹೆಚ್ಚಿನ ಪ್ರೋತ್ಸಾಹ ಬೇಕು ಅಂತ. ಯಕ್ಷಗಾನದಲ್ಲಿ ಪೂರ್ಣವಾಗಿ ಶುದ್ಧವಾಗಿ ಕನ್ನಡವನ್ನ ಬಳಸಬೇಕು ಎಂಬಂತಹ ಒಂದು ಅಭಿಯಾನ ಏನಿದೆ ಅದು ಆ ಸಂದರ್ಭದಲ್ಲಿ ಯಕ್ಷಗಾನ ಕವಿಗಳ ಮುಖಾಂತರ ಶುರು ಆಯಿತು ಅಂತ ಹೇಳಲಿಕ್ಕೆ ಪ್ರಮುಖವಾದಂತಹ ಒಂದು ಒಂದು ಬುನಾದಿಯನ್ನ ಹಾಕಿಕೊಟ್ಟವರು ಕೂಡ ಪಾರ್ತಿಸುಬ್ಬರು. ಕಾರಣ ಏನಂದ್ರೆ ಇವರು ಇವರ ಎಲ್ಲ ಪ್ರಸಂಗಗಳು ಕೂಡ ಕನ್ನಡದ ಪದಗಳನ್ನ ಇಟ್ಟುಕೊಂಡು ಕನ್ನಡದ ಒಂದು ಸ್ವಾದವನ್ನ ಅವುಗಳು ನಮಗೆ ಅತ್ಯಂತ ಚೆನ್ನಾಗಿ ಉಣಬಡಿಸ್ತಾ ಇದ್ದಾವೆ. ಇದಕ್ಕೆ ಇನ್ನೊಂದು ರೂಪವನ್ನು ನಾವು ನೋಡಬಹುದಾದ್ರೆ ಕೇರಳದಲ್ಲಿ ಕಥಕ್ಕಳಿ ಇದೆ, ಅಲ್ಲಿರುವಂತಹ ಎಲ್ಲ ಅಥವಾ ಹೆಚ್ಚಿನ ಪ್ರಸಂಗಗಳ ಅದು ಸಂಸ್ಕೃತ ಭೂಯಿಷ್ಠವಾಗಿದೆ. ಅಂದ್ರೆ ಆ ಪ್ರಸಂಗದ ಪದಗಳಾಗಬಹುದು ಅಥವಾ ಅದಕ್ಕೊಂದು ಏನು ಪ್ರಸಂಗ ಪಠ್ಯ ಇದೆ ಅಲ್ಲ ಅದು ಸಂಸ್ಕೃತ ಭೂಯಿಷ್ಠವಾಗಿದೆ ಎಂಬುದು. ಹಾಗೆ ಯಕ್ಷಗಾನದ ಪಠ್ಯಗಳೆಲ್ಲ ಹೆಚ್ಚಿನದಾಗಿ ಅಂದ್ರೆ ಕನ್ನಡ ಪದಗಳಿಂದ ಸ್ವಾದಭೂಯಿಷ್ಠವಾಗಿದೆ ಅಂತ ಹೇಳಲಿಕ್ಕೂ ಕೂಡ ಕನ್ನಡ ಭಾಷೆಯನ್ನು ಬಳಕೆ ಮಾಡುವುದರ ಅಭಿಯಾನ ಆ ಕಾಲದಲ್ಲಿ ಇತ್ತು ಎಂಬುದಕ್ಕೆ ಇನ್ನೊಂದು ಉದಾಹರಣೆಯಾಗಿ ನಾವು ಗುರುತಿಸಬಹುದಾಗತ್ತೆ. ಇನ್ನೊಂದು
ತುಂಬಾ ಪ್ರಮುಖವಾದಂತಹ ಏನ್ ಹೇಳ್ತಾರೆ ಒಂದು ಹಾದಿಯನ್ನ ಹಾಕಿಕೊಟ್ರು ಅಂದ್ರೆ ಮಿಕ್ಕೆಲ್ಲ ಕವಿಗಳಿಗೆ ಅಂತ ಹೇಳಲಿಕ್ಕೆ ನೀತಿಯನ್ನ ಅತ್ಯಂತ ನೈಪುಣ್ಯದಿಂದ ಹಾಗೆ ನಡವಳಿಕೆಯನ್ನ ಪಾತ್ರದ ಮುಖಾಂತರ ತೋರಿಸಿ ಯಕ್ಷಗಾನ ಪಾಠಶಾಲೆಯಲ್ಲಿ ಜೀವನ ಕಲೆಯನ್ನು ಕಲಿಸಿದವರು ಎಂದರೆ ಅದು ಪಾರ್ಥಿಸುಬ್ಬರು ಎಂಬುದಕ್ಕೆ ನಾವು ಈ ಒಂದು ಪ್ರಸಂಗದ ಅಂತ್ಯದಲ್ಲಿ ಬರುವಂತಹ ನೀತಿಯ ವಿಚಾರಗಳನ್ನು ನಾವು ಗಮನಿಸುವಾಗ ಬಹುಶಃ ಪ್ರತಿಯೊಬ್ಬರು ಕೂಡ ನೀವು ಇದನ್ನ ಸೈ ಅಂತ ಹೇಳಿ ನೀವು ಕೂಡ ಒಪ್ಪುತ್ತೀರಾ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅನೇಕವಾದಂತಹ ಏನದು ಮೊದಲ ಹೆಜ್ಜೆಗಳನ್ನ ಇಟ್ಟಂತವರಲ್ಲಿ ಪಾರ್ಥಿಸುಬ್ಬರೇ ಪ್ರಮುಖರು. ಹೀಗಾಗಿ ಯಕ್ಷಗಾನದ ಶ್ರೇಷ್ಠತಮ ಕವಿಗಳಾದ್ರು ಎಂಬುದಕ್ಕೆ ಈ ಎಲ್ಲ ನಾವು ಉದಾಹರಣೆಗಳನ್ನ ಗುರುತಿಸ್ತಾ ಯಕ್ಷಗಾನಕ್ಕೆ ಭದ್ರ ಬುನಾದಿಯನ್ನ ಹಾಕಿಕೊಟ್ಟು ಯಕ್ಷಗಾನದ ಆಚಾರ್ಯ ಕವಿ ಹಾಗೆ ಯಕ್ಷಗಾನದ ವಾಲ್ಮೀಕಿ ಅಂತ ಹೇಳಿಯೇ ಪ್ರಸಿದ್ಧರಾದಂತಹ ಪಾರ್ಥಿಸುಬ್ಬರ ಕೃತಿಸ್ಮರಣವನ್ನ ಇಲ್ಲಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದ. ಪಾರ್ಥಿಸುಬ್ಬರ ಕೃತಿಸ್ಮರಣೆ ಮತ್ತು ಕವಿ ಪರಿಚಯವನ್ನ ಮಾಡಿಕೊಟ್ಟಂತಹ ಅತ್ಯಂತ ಸೊಗಸಾಗಿ ಮಾಡಿಕೊಟ್ಟಂತಹ ಶ್ರೀಯುತ ಆದಿತ್ಯ ಅವರಿಗೆ ವಂದನೆಗಳು. ಮುಂದೆ ಪಂಚವಟಿ ವಾರಿಸುಗ್ರೀವ ಕಾಳಗ ಪ್ರಸಂಗದ ಓದುವಿಕೆ ಗುರುಗಳಾದ ಶ್ರೀ ಅನಂತ ಪದ್ಮನಾಭ ಪಾಠಕ್ ಇವರ ಮಾರ್ಗದರ್ಶನದಲ್ಲಿ. ಪ್ರಸಂಗ ಶೇರ್ ಮಾಡ್ತೀರಾ? ಅದಕ್ಕಿಂತ ಮುಂಚೆ ಸ್ವಲ್ಪ ಸರ್ ಪಾಠಕ್ ಸರ್ ಪಾರ್ಥಿಸುಬ್ಬನ ಬಗ್ಗೆ ಹೇಳಿ ಸ್ವಲ್ಪ. ಒಂದು ನನ್ಗೆ ಇದು ಯಾವ್ದು ಪೂರ್ವ ರಂಗದ್ದು ಆ ಪಠ್ಯಕ್ರಮ ಎಲ್ಲ ಅವರೇ ರಚಿಸಿದ್ದ ಅಥವಾ ಯಾವ ತರ ಅದು ಬೆಳವಣಿಗೆ ಬಂತು ಅಂತ. ಎಲ್ರಿಗೆ ನಮಸ್ಕಾರ. ಭೀಷ್ಮ ವಿಜಯದ ಓದನ್ನು ನಾವು ಮೊನ್ನೆಯ ವಾರದಲ್ಲಿ ಅಂದರೆ ಮೊನ್ನೆಯ ಗುರುವಾರಕ್ಕೆ ಮುಗಿಸಿದ್ದೇವೆ. ಹಲಸಿನಹಳ್ಳಿ ನರಸಿಂಹಶಾಸ್ತ್ರಿಗಳ ಅತ್ಯಂತ ಶ್ರೇಷ್ಠವಾದಂಥ ಉತ್ಕೃಷ್ಟವಾದಂಥ ಒಂದು ಕಲಾಕೃತಿ ಭೀಷ್ಮ ವಿಜಯ. ಅದು ಎಷ್ಟು ಪ್ರದರ್ಶನಗಳಾಗಿದೋ ಆಟದಲ್ಲಿ ಕೂಟದಲ್ಲಿ, ಅಂಬೆಗೆ ನ್ಯಾಯ ಕೊಡುವ ರೀತಿಯಲ್ಲಿ, ಭೀಷ್ಮನದ್ದೇ ತಪ್ಪು ಅಂತ ಹೇಳುವಂಥದ್ದ ರೀತಿಯಲ್ಲಿ ನ್ಯಾಯ ಕೊಡಲಿಕ್ಕೆ ಬಂದ ಪರಶುರಾಮರ ದೃಷ್ಟಿಯಿಂದ ಪ್ರತಾಪಸೇನ ತನ್ನೊಳಗೆ ತಾನು ಕೊರಗುವ ಹಾಗೆ, ಹಾಗೆ ಸಾಲ್ವ ಒಬ್ಬ ವಿರಹಿಯಾಗಿ, ಹೀಗೆ ಅನೇಕ ವಿಧದಿಂದ ಅನೇಕ ಮುಖದಿಂದ ಆ ಪ್ರಸಂಗವನ್ನು ನಾವು ನೋಡಿದ್ದೇವೆ. ಎಷ್ಟು ಸಾರಿ ನೋಡಿದರೂ ಮತ್ತೆ ಮತ್ತೆ ನೋಡಬೇಕು, ತಿಳ್ಕೊಳ್ಬೇಕು ಅಂತ ಅನ್ನಿಸುವಂಥದ್ದು ಈ ಪೌರಾಣಿಕ ಪ್ರಸಂಗದ ಒಂದು ಹಿರಿಮೆ. ಅದೆಷ್ಟು ಕರ್ಣಪರ್ವ ಆಗಿರಬಹುದು, ಅದೆಷ್ಟು ಗದಾಯುದ್ಧ ಆಗಿರ್ಬೋದು, ಅದೆಷ್ಟು ಭೀಷ್ಮ ವಿಜಯ ಆಗಿರ್ಬೋದು, ಆದರೆ ನಾವು ಮತ್ತೆ 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 ಅದನ್ನು ನೋಡ್ತೇವೆ, ವಿಚಾರ ಮಾಡ್ತೇವೆ, ಮಥಿಸ್ತೇವೆ. ಕಥೆ ಗೊತ್ತೇ ಇರುವಂಥದ್ದು, ಭೀಷ್ಮ ಅಂಬೆಯನ್ನು ಕರ್ಕೊಂಡು ಬಂದ, ಹಾಗಾಗಿ ಸಾಲ್ವ ಅಂಬೆಯನ್ನು ಬಿಟ್ಟ, ಪರಶುರಾಮರು ನ್ಯಾಯ ತೀರ್ಮಾನಕ್ಕಾಗಿ ಬಂದರು, ಯುದ್ಧದಲ್ಲಿ ಸೋತರು. ಇದು ಯಾರ ವಿಜಯ ಅಂತಲೇ ನಮ್ಗೆ ಗೊತ್ತಾಗೋದಿಲ್ಲ. ಭೀಷ್ಮ ವಿಜಯ ಹೌದಾ? ಭೀಷ್ಮ ಶಪಿಸಲ್ಪಟ್ನಲ್ಲ ಅಂಬೆಯಿಂದ, ಹಾಗಿದ್ರೆ ಅವನ ವಿಜಯ ಆಗುವುದು ಹೇಗೆ ಅಂತ. ಅಂಬೆ ಕನಿಕರಕ್ಕೊಳಗಾಗ್ತಾಳೆ. ಭೀಷ್ಮನನ್ನು ನಾವು ಒಂದು ದೃಷ್ಟಿಯಿಂದ, ಆತ ಮಾಡಿದ್ದು ತಪ್ಪು ಎನ್ನುವ ದೃಷ್ಟಿಯಿಂದ ನೋಡ್ತೇವೆ. ಹೀಗೆ ಬೇರೆ ಬೇರೆ ವಿಧಾನದಿಂದ ಈ ಪ್ರಸಂಗಗಳು ನಡೆದಿದೆ. ಹಾಗೆ ನಾವು ನಮ್ಮ ಒಂದು ಜ್ಞಾನದ ಮಿತಿಯಲ್ಲಿ ಮುಖ್ಯವಾಗಿ ಪ್ರಸಂಗವನ್ನು ಓದುವುದು, ಓದಿ ಅದನ್ನು ಅರ್ಥ ಮಾಡಿಕೊಳ್ಳುವುದು, ಮೂರನೆಯದು ಆ ಪ್ರಸಂಗದ ಪದ್ಯವನ್ನು ಛಂದಸ್ಸಿನ ಮುಖಾಂತರ, ಮಟ್ಟಿನ ಮುಖಾಂತರ, ಧಾಟಿಯ ಮುಖಾಂತರ ಓದುವುದು, ಅದಕ್ಕೆ ಯಾವ ರಾಗ ಸೂಕ್ತ, ಅದನ್ನು ಹಿಂದಿನ ಭಾಗವತರು ಹೇಗೆ ಹಾಡ್ತಿದ್ರು ಎನ್ನುವುದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಎಲ್ಲರೂ ನಿಮ್ಮ ನಿಮ್ಮ ಮಿತಿಯೊಳಗೆ ಇದರಲ್ಲಿ ಭಾಗಿಯಾಗಿದ್ದೀರಿ, ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ ಅಂತ ನಂಬಿದ್ದೇನೆ. ಹಾಗೆಯೇ ಸತೀಶ್ ಸರ ಆಗಿರ್ಬೋದು, ಆದಿತ್ಯ ಅವರಾಗಿರ್ಬೋದು, ಶಾಂಭಟ್ರಾಗಿರ್ಬೋದು, ಅಥವಾ ಹಿರಿಯರು ಅನೇಕರು ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಗಾಯತ್ರಿ ಅಂತವರು ನೋಡಿ, ಆ ಕುಮಾರವ್ಯಾಸದ
ಕುಮಾರವ್ಯಾಸನ ಪದ್ಯಗಳನ್ನು ಎಷ್ಟು ಚೆನ್ನಾಗಿ ಓದಿ ಅರ್ಥ ವಿವರಿಸ್ತಾ ಇದ್ದಾರೆ. ಅವರ ಆಸಕ್ತಿಯ ಭಾಗವಹಿಸುವಿಕೆಯೇ ನಮಗೆ ಒಂದು ರೀತಿಯ ಈ ವಾಚಿಕಾಧ್ಯಯನವನ್ನು ಮುಂದುವರಿಸಲಿಕ್ಕೆ ಒಂದು ಪ್ರೇರಣೆ ಅಂತ ನಾನು ತಿಳಿದುಕೊಳ್ತೇನೆ. ಹಾಗೆಯೇ ನಾವೀಗ ಮುಂದುವರಿಯುತ್ತಾ ಪಾರ್ಥಿಸುಬ್ಬನ ಪಂಚವಟಿ ವಾಲಿಸುಗ್ರೀವ ಕಾಳಗ ಇದಕ್ಕೆ ಬಂದಿದ್ದೇವೆ. ಆದಿತ್ಯ ಅವರು ಕೃತಿಯ ಪರಿಚಯವನ್ನು, ಕವಿಯ ಪರಿಚಯವನ್ನು ಚೆನ್ನಾಗಿ ಮಾಡಿದ್ದಾರೆ. ಈ ಕವಿಯ ಬಗ್ಗೆ ಆದಷ್ಟು ವಾದ ವಿವಾದಗಳು ಬಹುಶಃ ಯಾವ ಕವಿಯ ಬಗ್ಗೆಯೂ ಆಗಲಿಲ್ಲ ಅಂತ ಕಾಣ್ತದೆ. ಈತ ಕುಂಬಳೆಯಮ ಅಥವಾ ಕಣಿಪುರದವನು, ಕಣ್ಣುವಪುರ, ಈಗ ಕಣಿಪುರ ಪತ್ರಿಕೆ ಬರ್ತದೆ ನಿಮಗೆ ಗೊತ್ತಿದೆ, ಆ ಊರಿನವನು, ಗೋಪಾಲಕೃಷ್ಣನ ಭಕ್ತ ಎಂದು ಒಂದು ಪಾರ್ಟು. ಆದರೆ ಇನ್ನೊಂದು ಪಾರ್ಟು, ಆತ ಹೆಬ್ರಿ ಸಮೀಪದ ಒಂದು ಊರಿನವ, ಕಣಿವೆಪುರ ಅಂತ ಒಂದಿದೆ ಅಲ್ಲಿ, ಆ ಊರಿನವ ಅಂತ ಕಾರಂತರು ತಮ್ಮ ಬಯಲಾಟದಲ್ಲಿ ಉಲ್ಲೇಖಿಸಿದರು. 1963 ಇಸವಿಯಲ್ಲಿ ಬಯಲಾಟದಲ್ಲಿ ಅವರು ಹಾಗೆ ಉಲ್ಲೇಖಿಸ್ತಾರೆ. ಮತ್ತು ಇವನ ಊರಿನ ಬಗ್ಗೆ ಆಯಿತು, ಇವನ ಕವಿಯ ಕಾಲದ ಬಗ್ಗೆ. ಸುಮಾರು 15ನೇ ಶತಮಾನದ ಕೊನೆಯಲ್ಲಿ, ಅಂದರೆ 1590 ಜನಿಸಿದ ಈತ 16ನೇ ಶತಮಾನದ ಆದಿಯಲ್ಲೇ, ಸುಮಾರು 40-50 ಇಸವಿಗೆ, 1640-50 ಇಸವಿಗೆ ಕಾಲವಾದ ಅನ್ನುವಂಥದ್ದು ಒಂದು. ಈಗ ಆದಿತ್ಯ ಅವರು ಹೇಳಿದ ಹಾಗೆ 17ನೇ ಶತಮಾನದ ಕವಿ ಈತ ಅಂತ ಇನ್ನೊಂದು. ಕುಕ್ಕಿಲ ಕೃಷ್ಣಭಟ್ರ ಸಂಶೋಧನೆ ಪ್ರಕಾರ ಈತ ಕೇರಳ ಕಾಸರಗೋಡಿನವ. ಕಾರಂತರ ಪ್ರಕಾರ ಈತ ಬ್ರಹ್ಮಾವರದವನು ಆಗಿರಬಹುದು, ಅಥವಾ ದಕ್ಷಿಣ ಕನ್ನಡಕ್ಕೆ ಈ ಭಾಗಕ್ಕೆ ಸೇರಿದವನು, ಹೆಬ್ರಿ ಉಡುಪಿ ಇತ್ಯಾದಿ ಈ ಭಾಗ. ಮತ್ತು ಸುಬ್ಬನೆನ್ನುವನು ಒಬ್ಬನೇ ಅಲ್ಲ ಅಂತ ಅವರದ್ದು. ಪಾರ್ಥಿ ಸುಬ್ಬ ಎನ್ನುವೋ ಬೇರೆ, ಈ ಎಲ್ಲ ಪ್ರಸಂಗಗಳನ್ನು ಒಬ್ಬನೇ ಬರೆದದ್ದಲ್ಲ ಅಂತ ಹೀಗೆಲ್ಲ ಬೇರೆ ಬೇರೆ ವಾದ ವಿವಾದಗಳು ನಡೆಯಿತು. ಕುಕ್ಕಿಲ ಕೃಷ್ಣಭಟ್ರಿಗೂ ಕಾರಂತರಿಗೂ ದೊಡ್ಡ ಯುದ್ಧವೇ ಇದರಲ್ಲಿ ನಡೆಯಿತು. 1955 ಬ್ರಹ್ಮಾವರದಲ್ಲಿ ನಡೆದಂಥ ಒಂದು ಯಕ್ಷಗಾನ ಗೋಷ್ಠಿಯನ್ನು ಇಡೀ ತೆಂಕಿನ ಭಾಗದವರೇ ಬಾಯ್ಕಾಟ್ ಮಾಡಿಬಿಟ್ಟರು. ಅವರು ಆ ಭಾಗದಿಂದ ಯಾರೂ ಬರಲೇ ಇಲ್ಲ ಈ ಗೋಷ್ಠಿಗೆ. ಈ ಥರ ಎಲ್ಲ ನಡೆದಿದೆ. ಇನ್ನೂ ಕೂಡ ಸರಿಯಾದ ನಿರ್ಣಯ ಆಗಲಿಲ್ಲ. ಆದರೆ ಇವನು ಕಥಕ್ಕಳಿಯನ್ನು ಅಭ್ಯಾಸ ಮಾಡಿದ ಅನ್ನುವುದಕ್ಕಿಂತ ಕಥಕ್ಕಳಿಯ ಸೋದರ ಕಲೆಯಾದಂಥ ರಾಮನಾಟ್ಟಂ ಎನ್ನುವಂಥ ಒಂದು ಕಲೆಯನ್ನು ಅಭ್ಯಾಸ ಮಾಡಿದ ಅಂತ ತನ್ನ ತಂದೆಯವರೊಂದಿಗೆ ಈ ಪಾರ್ಥಿಸುಬ್ಬ ಕೇರಳದ ಕಡೆಗೆ ಹೋಗಿ ಈ ರಾಮನಾಟ್ಟಮನ್ನು ಕಲಿತ. ಆ ರಾಮನಾಟ್ಟಮಿನ ಪ್ರಭಾವ ಈ ಕಥಕ್ಕಳಿಗೆ ಹೇಗೆ ವಲ್ಲತ್ತೋಳ್ರ ಪ್ರಭಾವ ಆಯಿತು, ವಲ್ಲತ್ತೋಳ್ ಅನ್ನುವರು ಕಥಕ್ಕಳಿಯನ್ನು ಹೇಗೆ ಶಾಸ್ತ್ರೀಯಗೊಳಿಸಿದರು, ಹಾಗೆಯೇ ಈತ ಯಕ್ಷಗಾನವನ್ನು ಶಾಸ್ತ್ರೀಯ ಕಲೆ ಎಂದು ಪ್ರತಿಪಾದಿಸಿದ. ಮತ್ತು ತೆಂಕಿಗಂತೂ ನೇರವಾಗಿ ಪಾರ್ಥಿಸುಬ್ಬನ ಆ ಪ್ರಭಾವ ಆಗಿದೆ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇನ್ನು ಈ ಸಭಾಲಕ್ಷಣ, ಸಭಾಲಕ್ಷಣದಲ್ಲಿ ಏನಾಗಿದೆ ಅಂದರೆ, ಈ ಶ್ಲೋಕಗಳು ಎಲ್ಲ ಇದೆಯಲ್ಲ ಸತೀಶ್ ಅವರು ಈಗಾಗಲೇ ಹೇಳಿದಾಗೆ, ಇದು ಆಮೇಲೆ ಸೇರಿಕೊಂಡದ್ದು ಅಂತ, ಇದು ಮೊದಲಿಗೆ ಇರಲಿಲ್ಲ. ಈ ರಾಗಗಳನ್ನು ಹಾಡುವುದಕ್ಕಾಗಿ ಬೇಕಾಗಿ, ರಾಗಗಳನ್ನು ತಿಳ್ಕೊಳ್ಳುವುದಕ್ಕಾಗಿ ಇರುವಂಥ ಒಂದು ದಾರಿಯಾಗಿ, ಮಾರ್ಗವಾಗಿ ಈ ಶ್ಲೋಕಗಳು ಈ ಸಭಾಪೂಜೆಯಲ್ಲಿ ಬರುವಂಥದ್ದು, ಮದುವೆ ಮನೆಯಲ್ಲಿ ಇತ್ಯಾದಿ ಸಭಾಪೂಜೆಯಲ್ಲಿ ಬರುವಂಥ ಶ್ಲೋಕಗಳು ಇದು ಅಂತ ಹೇಳ್ತಾರೆ. ಆಮೇಲೆ ಪುತ್ರಕಾಮೇಷ್ಟಿಯಿಂದ ತೊಡಗಿ ಆತ ಅನೇಕ ರಾಮಾಯಣದ ಕಾವ್ಯವನ್ನು ಹೊಸದವನು. ಆದಿತ್ಯ ಅವರೇ, ಪಟ್ಟಾಭಿಷೇಕ ನೀವು ಹೇಳಿದ್ರ ಈ ಆ ಲಿಸ್ಟಲ್ಲಿ? ಹಾ ಹೌದು ಗುರುಗಳು, ಹೌದು. ಪಟ್ಟಾಭಿಷೇಕದೊಳಗೆ ಆಮೇಲೆ ಭರತಾಗಮನ ಎನ್ನುವಂಥ ಪ್ರಸಂಗವೂ ಅಡಕವಾಗಿ ಉಂಟು. ಆದರೆ ಅದು ಅವನು ಆತನು ಅದನ್ನು ಬೇರೆಯಾಗಿ ಅದನ್ನು ಉಲ್ಲೇಖಿಸಲಿಲ್ಲ. ಪಟ್ಟಾಭಿಷೇಕದೊಳಗೆ ಭರತಾಗಮನವೂ ಇದೆ, ಅದು ಒಂದು ಪ್ರತ್ಯೇಕ ಪ್ರಸಂಗ ಮಾಡುವಂಥ ಅಥವಾ ಅಷ್ಟು ಪದ್ಯಗಳನ್ನು ಒಳಗೊಂಡಂಥ ಒಂದು ಪ್ರತ್ಯೇಕವಾದ ಪ್ರಸಂಗವೇ ಆಗಿದೆ. ಅಂತಹ ಒಂದು ಸುಂದರವಾದ ಕೃತಿ ಅದರೊಳಗೆ ಅಡಕವಾಗಿದೆ ಇರಲಿ. ಹೀಗೆ ಪಾರ್ಥಿಸುಬ್ಬನೆನ್ನುವನ ಕುರಿತು ನಾವು ಇಷ್ಟೊತ್ತು ಮಾತಾಡಿದ್ದೇವೆ. ಇನ್ನು ತಾನು ಬರೆದಂಥ ಪಂಚವಟಿ
ವಾಲಿ ಸುಗ್ರೀವ ಕಾಳಗ ಆತನು ಅದನ್ನು ಶಾರ್ದೂಲ ವಿಕ್ರೀಡಿತ ಎನ್ನುವಂಥ ವೃತ್ತ ಹಲವು ವೃತ್ತಗಳು ಇದೆ ನಾವು ಮುಂದೆ ಇದರಲ್ಲಿ ಅನೇಕ ವೃತ್ತಗಳನ್ನು ನೋಡ್ತಾ ನೋಡ್ತಾ ಹೋಗ್ತೇವೆ ಅಂಥ ವೃತ್ತದ ಮೂಲಕ ಈ ಶ್ರೀರಾಮನನ್ನು ಕೊಂಡಾಡಿದ್ದಾನೆ ಅದು ಹೇಗೆ ಅನ್ನುವುದನ್ನು ನೋಡೋಣ ಯಾರು ಓದ್ತೀರಿ ಶ್ರೀ ನಾರಾಯಣ ಭಟ್ಟ ಬೆಂಗಳೂರು ನಾರಾಯಣ ಭಟ್ ಇದ್ದಾರೆ ನಮಸ್ಕಾರ ಗುರುಗಳೇ ಎಲ್ಲರಿಗೂ ನಮಸ್ಕಾರ ಗುರುಭ್ಯೋ ನಮಃ ಶ್ರೀರಾಮಂ ಸುರಮೌಳಿ ವಂದಿತ ಪದಂ ಕೌಸಲ್ಯ ಗರ್ಭೋದ್ಭವಂ ಪಾರಾವಾರ ಗಭೀರಮಾಧಿ ಪುರುಷಂ ಶ್ರೀಜಾನಕಿ ವಲ್ಲಭೋ ಮಾರೀಚಾದಿ ಮಹಾಸುರೌಘ ಮಥನಂ ಮಾಂಗಲ್ಯ ರೂಪಾನ್ವಿತಂ ವೀರಂ ವಾನರರಾಜ ಮಿತ್ರಮಮಲಂ ಧ್ಯಾಯಾಮಿ ಚಿತ್ತೇ ಸದಾ ಶ್ರೀರಾಮಚಂದ್ರನಿಗೆ ನಮಸ್ಕರಿಸುತ್ತ ದೇವಾನುದೇವತೆಗಳಿಂದ ಪೂಜಿಸಲ್ಪಡುವ ಕೌಸಲ್ಯ ಗರ್ಭಸಂಭೂತನಾದ ಸಮುದ್ರದಷ್ಟು ಗಂಭೀರವಾದಂತಹ ಶ್ರೀ ಆದಿಪುರುಷ ಗಂಭೀರನಾದಂತಹ ಆದಿಪುರುಷನಾದಂತಹ ಜಾನಕಿ ವಲ್ಲಭನಾದಂತಹ ಮಾರೀಚರೆ ಮೊದಲಾದ ಮಹಾ ಅಸುರರನ್ನು ನಿಗ್ರಹಿಸಿದಂತಹ ಇಲ್ಲಿ ಶಾಂಭಟ್ರೆ ಮಹಾ ಸುರೌಘ ಅದು ಹೇಗೆ ಬಿಡಿಸೋದು ಮಹಾ ಸುರೌಘ ಸುರೌಘ ಅಂತ ಹೇಳಿದ್ರೆ ದೇವತೆಗಳು ಅಂತ ಆಗ್ತದೆ ಅಲ್ಲಿ ಅಸುರೌಘ ಅದು ಆ್ಯಕ್ಚುಲಿ ಮಹಾಸುರೌಘ ಮಹಾ ಅಸುರೌಘ ಅಂತ ಹೇಳಿಯ ಹೇಗೆ ಅದು ಬಿಡಿಸೋದು ಶಾಂಭಟ್ರೆ ಮಹಾಸುರೌಘ ಮಹಾ ಅಂದರೆ ಸುರೌಘ ಅಂತ ಪ್ರತ್ಯೇಕವಾಗಿ ಹೇಳಿದರೆ ದೇವತೆಗಳು ಅಂತ ಆಗ್ತದೆ ಸೊ ದೇವತೆಗಳ ಸಮೂಹ ಅಂತ ಆಗ್ತದೆ ಆದರೆ ಮಹಾ ಅಸುರೌಘ ಅಂತ ಅದು ಮಾರೀಚನೆ ಮುಂತಾದ ಮಹಾರಾಕ್ಷಸರನ್ನು ಮಥನ ಮಾಡಿದವನು ಅಂತ ಅದು ಹ್ಯಾಂಗ್ ಬಿಡಿಸೋದು ಸಂಧಿ ಸವರ್ಣ ದೀರ್ಘ ಸಂಧಿಯೇ ಆಗುತ್ತೆ ಮಹಾ ಅಸುರೌಘ ಅಂತ ಹೇಳಿ ಮಹಾಸುರ ಅಂತ ಆಗುತ್ತೆ ಸವರ್ಣ ದೀರ್ಘ ಅಲ್ಲಿ ಅಸುರ ಓಘ ಅಂತ ಬಂದ್ರೆ ಅಸುರೌಘ ಅಂತ ಎಣ್ಣ ಸಂಧಿ ಆಗುತ್ತೆ ಅಲ್ಲ ನನ್ನೀಗ ಪ್ರಶ್ನೆ ಮಹಾ ಅಸುರೌಘ ಮಹಾಸುರೌಘವ ಹೌದು ಸರಿ ಮಹಾ ಅಸುರೌಘ ಮಥನಂ ಅದೇ ರಾಕ್ಷಸರನ್ನು ಕೊಂದವ ಅಂತ ಪ್ರತ್ಯೇಕವಾಗಿ ಸುರೌಘ ಅಂತ ಹೇಳಿದ್ರೆ ದೇವತೆಗಳನ್ನು ಕೊಂದವ ಅಂತ ಅರ್ಥ ಆಗ್ತದೆ ಅಂತ ಹಾಗ ಅರ್ಥ ಆಗಬಾರ್ದು ಅದು ಬಿಡಿಸುವ ವಿಧಾನ ಹೇಗೆ ಅಲ್ಲ ನನ್ನ ಪ್ರಕಾರ ಅಲ್ಲಿ ಇದ್ದ ಬರೆದದ್ದು ಅದೇ ತರ ಹೋಗುತ್ತೆ ಅಂತ ಮಹಾ ಮಹಾ ಅಂದ್ರೆ ಮಹಾ ಅಲ್ಲ ಮಹಾ ಕುಳಿತು ಅಸೌರೋಗ ಆವಾಗ ಮಹಾ ಅದು ಸವರ್ಣ ದೀರ್ಘ ಸಂಧಿ ಆಗುತ್ತೆ ನಾವು ಮಹಾ ಆ ಕುಳಿಸು ಆ ಬರೋಲ್ಲ ಅಲ್ಲಿ ಮಹಾ ಅಂತ ದೀರ್ಘನೆ ಬರ್ಬೇಕು ಹಾಗೆ ಮಹಾ ಈಗ ಮಹಾವಿಷ್ಣು ಅಂತ ಹೇಳ್ತಾರಲ್ಲ ಆಗ್ಲೂ ಕೂಡ ಆ ದೀರ್ಘ ಹಾಗೆ ಇರ್ತದೆ ಆದ್ರೆ ಅಲ್ಲಿ ಸಂಧಿ ಆಗುದಿಲ್ಲ ಅಷ್ಟೇ ಮಹಾ ಅನ್ನೋದ್ರಲ್ಲಿ ಮಹಾವಿಷ್ಣು ಅನ್ನೋಲ್ಲಿ ಮಹಾಸುರ ಮಹೇಶ್ವರ ಅಂತ ಹೇಳ್ತಾರಲ್ಲ ಆಗ ಮಹಾ ಪ್ಲಸ್ ಈಶ್ವರ ಅಂತ ನಾವು ಹೇಳ್ತೇವೆ ಅಲ್ಲಿಯೂ ದೀರ್ಘವೇ ಬರ್ತದೆ ಇಲ್ಲಿಯೂ ದೀರ್ಘ ಅಂದ್ರೆ ದೀರ್ಘ ಇದೆ ಪ್ಲಸ್ ಅಸುರ ಅಂತ ನಾವು ಮಾಡ್ಬೋದು ಅಂದ್ರೆ ಆಕಾರ ಮತ್ತೆ ಅಕಾರ ಎರಡೂ ಸೇರ್ತದ ಹಾಗೆ ಅವಾಗ್ಲೂ ಕೂಡ ಸವರ್ಣ ದೀರ್ಘ ಆಗ್ತದೆ ಸರಿ ಉಂಟು ಮಹಾ ಅಸುರೌಘ ಮಹಾಸುರೌಘ ಸರಿ ಮಥನಂ ಹೇಳಿ ಮಾಂಗಲ್ಯ ರೂಪಾನ್ವಿತಂ ಮಾಂಗಲ್ಯ ರೂಪಾನ್ವಿತಂ ಮಂಗಲಕರವಾದ ರೂಪವುಳ್ಳಂತಹ ವೀರಂ ವಾನರ ರಾಜ ಮಿತ್ರಮಮಲಂ ವೀರನಾದಂತಹ
ಸುಗ್ರೀವನ್ ವಾನರ ರಾಜನಾದಂತಹ ಸುಗ್ರೀವನ ಮಿತ್ರನಾದಂತಹ ಶ್ರೀರಾಮನನ್ನು ಮನಸ ಸದಾ ಸ್ಮರಿಸುತ್ತೇನೆ. ನಮಸ್ಕಾರ. ಮುಂದೆ ಗುರುಗಳೇ, ಇಲ್ಲಿ ಮೌಳಿ ಅಂತ ಬಂದ್ರೆ ಏನರ್ಥ ಗುರುಗಳ? ಮೌಳಿ ಅಂದ್ರೆ ಶ್ರೇಷ್ಠವಾದ ಅಂತ, ಸುರಶ್ರೇಷ್ಠರಿಂದ ಅಂತ, ವಂದಿತನು ಅಂತ, ಅಂದ್ರೆ ದೇವೇಂದ್ರನೇ ಮೊದಲಾದ ಅಂತ ಅರ್ಥ ಮಾಡ್ಕೊಳ್ಬಹುದು. ದೇವಾನು ದೇವತೆಗಳಿಂದ ಅನ್ಕೊಂಡೆ. ಹೌದು ಅದು ಹೌದು ಅದು ಹೌದು ಅದು ಹೌದು ಸುರಶ್ರೇಷ್ಠರಿಂದ ಅಂತ ಮೌಳಿ ಅಂದ್ರೆ. ತಲೆ ಅಂತ, ಮೌಳಿ ಅಂದ್ರೆ ತಲೆ ಅನ್ನೋ ಅರ್ಥ, ಶ್ರೇಷ್ಠ ಅಂತ. ಹಾಗೆ ಓಕೆ, ಚಂದ್ರಮೌಳಿ ಅಂತ ಒಂದು ಹೆಸರುಗಳು ಬರುತ್ತೆ. ಚಂದ್ರಮೌಳಿ ಅಂತ, ಹೌದು. ಚಂದ್ರನನ್ನು ತಲೆಯಲ್ಲಿ ಇಟ್ಟುಕೊಂಡವನು ಯಾರೋ ಅವನೇ ಚಂದ್ರಶೇಖರ, ಚಂದ್ರಮೌಳಿ. ಓಕೆ, ಇದು ಹಾಡು ಪದ್ಯ ಗಾಯನ ಮಾಡುವವರು ಶ್ರೀಮತಿ ವಿಜಯಾಜಿ ರಾವ್ ನಾಸಿಕ್, ನವರೋಜು ಏಕ. ಅಲ್ಲ, ಭರತ ಚತುರಂಗ ಬಲವನ್ನು ಆಗ್ಬೇಕಲ್ಲ. ವಾರ್ಧಕ ಇದೆ, ಹೌದು ವಾರ್ಧಕ ಇದೆ. ನಾರಾಯಣ್ ಭಟ್ರು, ನಾನು ಹೇಳ್ಬೇಕಾ? ಹೌದು ನೀವೇ. ಭರತ ಚತುರಂಗ ಬಲವೂ ಕೂಡೆ ಕರಕೊಂಡು ಶ್ರೀರಾಮಚಂದ್ರ ಅಭಿವಂದಿಸುತ ತಿರುಗಿದಂ ವರಮಾತೆಯರ ಸಹಿತ ಗಂಗಾ ನದಿಯ ದಾಟಿ ಪುರಕ್ಕೆ ಕಳುಹಿಸುತ್ತೆಲ್ಲರ ಇರಿಸಿ ನಿಜ ಪಟ್ಟಣಕ್ಕೆ ಶತ್ರುಘ್ನನಂ ತಾನು ಕರುಣಾಳು ಶ್ರೀ ರಾಮನಂಗ್ರಿಯಂ ಧ್ಯಾನಿಸುತ ಇರಲು ನಂದಿ ಗ್ರಾಮದೊಳಗಿತ್ತ ರಾಮ ಮುನಿವರರ ಕೂಡಿಂತೆಂದನು. ಇಲ್ಲಿ ನಾರಾಯಣ್ ಭಟ್ರು, ರಾಮ ಲಕ್ಷ್ಮಣರು, ಅಲ್ಲಿ ಪಟ್ಟಾಭಿಷೇಕ, ಅದರ ಭಂಗ, ಅಲ್ಲಿಂದ ಕತೆ ತಕೊಂಡು ಒಂದೊಂದು ವಾಕ್ಯದಲ್ಲಿ ಹೇಳ್ತಾ ಬನ್ನಿ ನೋಡುವ. ರಾಮನಿಗೆ ಪಟ್ಟಾಭಿಷೇಕದ ಒಂದು ಪಟ್ಟಾಭಿಷೇಕ ನಿರ್ಧಾರವಾಗಿರ್ತದೆ. ಅದು ನಿರ್ಧಾರವಾಗುವ ಸಂದರ್ಭದಲ್ಲಿ ಮಂತ್ರಿ ಅದನ್ನು ಕೇಳಿಸಿಕೊಂಡು ಕೈಕೇಯಿಗೆ ಎಲ್ಲ ವಿಚಾರವನ್ನು ಅರಿಯುತ್ತಾಳೆ. ಅಂತಹ ಸಂದರ್ಭದಲ್ಲಿ ಕೈಕೇಯಿ ಮೊದಲು ಬಹಳ ಸಂತೋಷ ಪಡ್ತಾಳೆ, ರಾಮನು ತನ್ನ ಮಕ್ಕಳಲ್ಲೇ ಒಬ್ಬನು ಅನ್ನುವ ರೀತಿಯಲ್ಲಿ. ಆದರೆ ಮಂತರೆ ಕೈಕೇಯಿಗೆ ವಿಷಯ ಅದಲ್ಲ, ನಿನಗೆ ರಾಜ್ಯದಿಂದ ನಿನ್ನ ಮಗನಿಗೂ ನಿನಗೂ ರಾಜ್ಯ ಸಿಗಲಾರದಂತೆ ಷಡ್ಯಂತ್ರವನ್ನ ಮಾಡುತ್ತಾ ಇದ್ದಾನೆ ದಶರಥ ಅನ್ನೋ ಹಾಗೆ ಅವಳ ತಲೆಯನ್ನು ತಿರುಗಿಸ್ತಾಳೆ. ಆ ಸಂದರ್ಭದಲ್ಲಿ ಕೈಕೇಯಿ ಪಟ್ಟಾಭಿಷೇಕ ಮುಹೂರ್ತ ಸಂದರ್ಭದಲ್ಲಿ ಅಲ್ಲಿ ಹೋಗದೆ ಇರುವಂತಹ ಸಂದರ್ಭದಲ್ಲಿ ರಾಮನೇ ಸ್ವತಃ ಹೋಗಿ ಕೇಳ್ತಾನೆ. ಅಂತಹ ಸಂದರ್ಭದಲ್ಲಿ ಮೊದಲೇ ಸೂಚಿಸಿದಂತೆ ಮಂತರೆ ಅವಳಿಗೆ ಅವಳು ಎರಡು ವರವನ್ನು ಕೇಳುವುದಾಗಿ ಮಂತರೆ ಸೂಚಿಸ್ತಾಳೆ. ಆಗ ದಶರಥ ಕೈಕೇಯಿಯ ಹತ್ತಿರ ಹೋದಾಗ ಕೈಕೇಯಿ ಎರಡು ವರವನ್ನು ಕೇಳ್ತಾಳೆ, ಒಂದು ರಾಮ ವನವಾಸಕ್ಕೆ ಹೋಗಬೇಕು, ಇನ್ನೊಂದು ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಅನ್ನೋ ರೀತಿಯಲ್ಲಿ. ಇದಾದ ಮೇಲೆ ರಾಮ ದಶರಥನಿಗೆ ಎಲ್ಲವನ್ನು ಅರುಹಿ ಈ ರೀತಿ ತಾನು ಹಲೋ ಅದೇ ಕೈಕೇಯಿಯ ಆಜ್ಞೆಯಂತೆ ವನಕ್ಕೆ ತೆರಳುತ್ತಾನೆ, ಭರತನಿಗೆ ಪಟ್ಟಾಭಿಷೇಕ ಆಗಲಿ ಅನ್ನೋದಾಗಿ ಹೇಳಿ ಹೋಗ್ತಾನೆ. ಇಲ್ಲಿ ವನವಾಸಕ್ಕೆ ತೆರಳುವಂತಹ ಸಂದರ್ಭದಲ್ಲಿ
ಹೋಗುವಾಗ ಅವರು ನದಿಯ ತೀರದಲ್ಲಿ ಬೀಡು ಬಿಟ್ಟಿರ್ತಾರೆ. ರಾಮನನ್ನು ಬೀಳ್ಕೊಡುವ ಸಂದರ್ಭದಲ್ಲಿ ಭರತ ಚತುರಂಗ ಬಲ ಸಹಿತವಾಗಿ ಗಂಗಾ ನದಿಯ ತೀರದಲ್ಲಿ ಬಂದಿರ್ತಾರೆ. ವರಮಾತೆಯರು ಅಂದ್ರೆ ತಾಯಿ, ಮೂರು ಜನ ತಾಯಂದಿರು ಸಹಿತವಾಗಿ ಗುರುಗಳು ಪುರೋಹಿತರು ಎಲ್ಲರನ್ನೂ ಸೇರಿ ಬಂದಿರ್ತಾರೆ. ಇದು ಇದೀಗ ಇದೀಗ ಕಥೆ ರಾಮನನ್ನು ಭರತ ಕಂಡು ಮರಳಿ ಅಯೋಧ್ಯೆಗೆ ಬಾರದೆ ಶತ್ರುಘ್ನನನ್ನು ಪುರಕ್ಕೆ ಕಾವಲಾಗಿರಿಸಿ ತಾನು ನಂದಿಗ್ರಾಮದಲ್ಲಿ ಉಳಿದ ಅನ್ನುವ ಕಥೆ ಅಲ್ವಾ? ಭರತ ರಾಮನನ್ನು ಕಾಣ್ಲಿಕ್ಕೆ ಹೋಗ್ತಾನೆ, ಭರತನ ಪಾದುಕೆಗಳನ್ನು ತರ್ತಾನೆ, ಅದನ್ನೇ ಸಿಂಹಾಸನದ ಮೇಲೆ ಇಡ್ತಾನೆ. ಆದರೆ ತಾನು ಅಯೋಧ್ಯೆಯ ಪುರ ಪ್ರವೇಶವನ್ನು ಮಾಡುವುದಿಲ್ಲ, ಅದಕ್ಕೆ ಶತ್ರುಘ್ನನನ್ನು ನಿಲ್ಲಿಸ್ತಾನೆ ಅಯೋಧ್ಯೆಗೆ. ನಿಜಪಟ್ಟಣಕ್ಕೆ ಅಂತ ಉಂಟು ನೋಡಿ, ನಿಜಪಟ್ಟಣಕ್ಕೆ ಶತ್ರುಘ್ನನು ತಾನು ಏನು ಮಾಡ್ತಾನೆ? ಶ್ರೀರಾಮನ ಕ್ರಿಯಂ ಧ್ಯಾನಿಸುತ್ತ, ಪದಕಮಲಗಳನ್ನೇ ಧ್ಯಾನಿಸುತ್ತ ನಂದಿಗ್ರಾಮದಲ್ಲೇ ಇರ್ತಾನೆ. ಅವ ನಂದಿಗ್ರಾಮದಲ್ಲಿ ಆಶ್ರಮವನ್ನು ಮಾಡಿ ಆಗ ರಾಮ ಇತ್ತ ಕಡೆ ವನದಲ್ಲಿ ತನ್ನನ್ನು ಉಳಿಸಿಕೊಂಡಂತಹ ಮುನಿವರರನ್ನು ಕೂಡಿ ಹೀಗೆ ಹೇಳ್ತಾನೆ ಅಲ್ವಾ? ಮುಂದಿನ ಪದ್ಯ ಹಾಡುವವರು ಶ್ರೀಮತಿ ವಿಜಯ ಜೀರಾವ್. ಓದಿ ವಿಜಯ ಜೀರಾವ್. ಇದ್ದೇನೆ. ಎಲ್ಲರಿಗೆ ನಮಸ್ಕಾರ. ಬೇಹಾಗ ಏಕದಲ್ಲಿ ಹೇಳ್ತೇನೆ. ಬಂದು ಬಹಳ ದಿವಸ ನಮ್ಮ ಸಲಹಿಕೊಂಡಿರಿ, ಇಂದು ಪರಿಯಂತ ನಿಮ್ಮ ನುಳುಹಿಕೊಂಡಿರಿ. ಮುಂದೆ ಪೋಪೆ ಬಿನ್ನೋ ನಾವು ಕಳುಹಿ ನಮ್ಮನು, ಒಂದು ದಿನವೂ ಬರುವುದಿಲ್ಲ ಮುಂದೆ ನಿಮ್ಮನು. ದಂಡಕಾರಣ್ಯದೆಡೆಗೆ ದಾರಿಯಾವುದು, ಹಿಂಡು ಮೂನಿಗಳಿ ಪವನದ ತಂಡವಾವುದು. ಎನ್ನುತ್ತ ರಾಮ ಕೈಯ ಮುಗಿದು ಕೇಳ್ದ ಮಾತಿಗೆ, ಮುನಿಗಳೆಲ್ಲ ಗುರುತವನ್ನು ಪೇಳ್ದ ರಾತಗೆ. ಶ್ರೀರಾಮ ಸೀತೆ ಲಕ್ಷ್ಮಣರವರು ವನವಾಸಕ್ಕೆ ಹೊರಟಾಗ ಒಂದು ಮುನಿಗಳ ಮನೆಯಲ್ಲಿ ತುಂಬಾ ದಿವಸ ಅಲ್ಲಿ ಇದ್ದು ಅಲ್ಲಿ ಅವರಿಗೆ ಎಲ್ಲ ಮುನಿಗಳು ಉಪಚಾರ ಮಾಡಿ ಅವರು ಮತ್ತೆ ಮುಂದಕ್ಕೆ ಹೋಗ್ತೇನೆ ಅಂತ ಶ್ರೀರಾಮ ಹೇಳುವ ದಂಡಕಾರಣ್ಯದೆಡೆಗೆ ದಾರಿ ಯಾವುದು, ಅಲ್ಲಿಯ ಮುನಿಗಳು ತಂಡ ಯಾವುದು ಅಂತ ಹೇಳ್ತಾರೆ. ಆಗ ಮುನಿಗಳು ಅವರಿಗೆ ದಂಡಕಾರಣ್ಯಕ್ಕೆ ಹೋಗುವ ದಾರಿಯನ್ನ ಹೇಳ್ತಾರೆ. ನಮ್ಮಲ್ಲಿ ನೀವು ಚೆನ್ನಾಗಾಯ್ತು ಹೇಳಿದ್ದ, ಒಳ್ಳೇದಾಯ್ತು ಪದ್ಯ. ನಮ್ಮಲ್ಲಿ ಒಂದು ಕ್ರಮ ಉಂಟು ಇದನ್ನು ಹಾಡಲಿಕ್ಕೆ. ಹ್ಮ್
ಬಂದು ಬಹಳ ದಿವಸ ನಮ್ಮ ಸಲಹಿಕೊಂಡಿರಿ ಇಂದು ಪರಿಯಂತ ನಮ್ಮ ಉಳುಗಿಕೊಂಡಿರಿ ಇಂದು ಪರ್ಯಂತ ನಮ್ಮ ಉಳುಗಿಕೊಂಡಿರಿ ಮುಂದೆ ಪೋಪೆ ಇನ್ನು ನಾವು ಕಳುಹಿ ನಮ್ಮನು ಒಂದು ದಿನವು ಮರೆಯುವುದಿಲ್ಲ ಮುಂದೆ ನಿಮ್ಮನು ಹೀಗೊಂದು ಜಂಜೋಟಿ ಒಂದು ಕ್ರಮದಲ್ಲಿ ಹಾಡುವ ಆವಲಿಗೆ ಪಯಣವಯ್ಯ ಪ್ರಾಣಕಾಂತ ಈಗ ಒಂದು ಹಾಡುವ ಕ್ರಮ ಉಂಟು ನೀವು ಹಾಡಿದ್ದು ತೊಂದರೆ ಇಲ್ಲ ಹಾಗೂ ಹಾಡಬಹುದು ಆಯ್ತಾ ಸರಿ ಓಕೆ ಭರದ್ವಾಜ ಮುನಿಗಳ ಆಶ್ರಮವನ್ನು ಸೇರಿ ಅವರಲ್ಲಿಂದ ಮುಂದೆ ಹೋದ್ರು ಅಂತ ಬರ್ತದೆ ಆಯ್ತಾ ಹೇಗೆ ಹೋದ್ರಂತೆ ಮುಂದೆ ರಾಮ ನಡುವೆ ಸೀತೆ ಹಿಂದೆ ಲಕ್ಷ್ಮಣ ಎಷ್ಟು ಚಂದ ಉಂಟು ನೋಡಿ ಅದು ಸರಳವಾದ ಒಂದು ಸಾಹಿತ್ಯದಲ್ಲಿ ಇಡೀ ಆ ರಾಮ ನಡ್ಕೊಂಡು ಕಾಡಿನಲ್ಲಿ ಹೋಗುವಂತಹ ಒಂದು ಸಂದರ್ಭವು ನಮಗೆ ಕಣ್ಣಿಗೆ ಕಟ್ಟಿದಂತಾಗಿ ಕಣ್ಣಿಗೆ ಕಟ್ಟಿದಂತಿದೆ ಮುಂದೆ ರಾಮ ನಡುವೆ ಸೀತೆ ಹಿಂದೆ ಲಕ್ಷ್ಮಣ ಒಂದೇ ಮತದಿ ಚಿತ್ರಕೂಟದಿಂದ ಹೊರಟ ಚಿತ್ರಕೂಟದಲ್ಲಿ ಇದ್ರಂತೆ ಅವರು ಅಷ್ಟು ದಿವಸ ಚಿತ್ರಕೂಟದಿಂದ ಮುಂದೆ ಹೊರಟಿದ್ದಾರೆ ಮುಂದೆ ಹೋದ್ಮೇಲೆ ಏನಾಯ್ತು ನೋಡುವ ವಾರ್ಧಕ ಷಡ್ಪದಿ ಯಾರು ಓದ್ಲಿಕ್ಕೆ ಚಿತ್ಕಲ ಅವರು ಓದ್ಲಿಕ್ಕೆ ಮುಂದಿನ ಶ್ಲೋಕಗಳನ್ನು ಚಿತ್ಕಲ ಓದು ಚಿತ್ಕ ಶ್ರೀಮತಿ ಚಿತ್ಕಲ ಮಾಡಿದಿರಿ ಅವರನ್ನು ಆದಿತ್ಯ ಅವರೇ ಗುರುಗಳೇ ಕುಮಾರಿ ಮಾಡಿದೆ ಕುಮಾರಿ ಸರಿ ಅಲ್ಲ ಮಾಡಿದ್ರು ಏನು ತೊಂದರೆ ಇಲ್ಲ ತಪ್ಪು ಅಂತ ಅಲ್ಲ ಶ್ರೀಯುತ ಅಂತ ಇದ್ಮೇಲೆ ಶ್ರೀಮತಿ ಯಾಕೆ ಇರಬಾರ್ದು ಅಂತ ವಾದ ಉಂಟು ಶ್ರೀಮತಿ ಅಂದರೆ ಮದುವೆ ಆದವರು ಮಾತ್ರ ಆಗಬೇಕಾ ಒಳ್ಳೆಯ ಮತಿ ಸುಮತಿ ಅಂತ ಹಾಗಾಗಿ ಏನು ತೊಂದರೆ ಇಲ್ಲ ಶ್ರೀಮತಿ ಚಿತ್ಕಲ ಓದಿ ಗಿರಿ ಸರಸಿ ಗಿರಿ ಸರಸಿ ಕಾನನಂಗಳ ಗುಹೆಯ ಕಲ್ಲಿನೊಳು ತೆರಳಿದರು ಬಹು ದಿನದೊಳು ಉಪವಾಸವಿದ್ದು ಬೇಸರಿಸಿ ಚಳಿಗಾಳಿ ಮಳೆ ಬಿಸಿದ ಜಲದೊಳ ಎಣ್ಣೆ ನೀರಿಲ್ಲದಿರುವಟ್ಟುಳಿ ಬರದ ನಿದ್ರೆಯ ರಕ್ಕಸ ರಕ್ಕಸ ಆರ್ಭಟೆ ಕೂಡೆ ಪಿರಿದಾದ ಸಿಂಹ ಶಾರ್ಕೂಲ ಗರ್ಜನೆಯ ನಿಷ್ಠುರತೆ ಬಸವಳಿದೊಂದು ದಿನ ತನ್ನ ಕಾಂತಗೆ ಧರಣಿ ನಂದನೆ ನುಡಿದಳು ಗಿರಿ ಸರಸಿ ಅರ್ಥ ಹೇಳ್ತೀಯಾ ಅರ್ಥ ಹೇಳ್ತೀಯಾ ಚಿತ್ಕಲ ಗಿರಿ ಸರಸಿ ಮತ್ತೆ ಕಾನನ ಗುಹೆ ಮತ್ತೆ ಕಲ್ಲಿನಲ್ಲೆಲ್ಲ ದಾಟಿ ಅವರು ಕಲ್ಲುರುಳಿ ಅಂತ ಅದು ಕಲ್ಲರಳಿ ಅಂತ ಉಂಟು ಅಲ್ಲಿ ಬಹುಶಃ ಉರುಳಿ ಅಂತ ಅದು ಕಲ್ಲಿನೋಳು ರಳಿ ಬಂದವರು ಅಂತ ಉಂಟು ಕಲ್ಲಿನೋಳ್ ಉರುಳಿ ಬಂದವರು ಬಹುದಿವಸ ಉಪವಾಸದಿಂದಿರಲು
ಅದು ತೆರಳಿ ಬಂದವರು ಇರ್ಬೇಕು, ಅದು ಮತ್ತೆ ಒಂದು ಪ್ರಿಂಟ್ ಕಟ್ ಆಗಿದೆ. ಕಲ್ಲಿನೊಳ ತೆರಳಿ ಇರ್ಬೋದು. ಇಲ್ಲಿ ಬೇರೆ ಪುಸ್ತಕದಲ್ಲೆಲ್ಲ ತೆರಳಿದರು ಬಹುದಿನದ ಉಪವಾಸವಿರುದು ಅಂತ ಉಂಟು. ಅದೇ ಅದೇ ಅಂದ್ರೆ ಎರಡನೇ ದ್ವಿತೀಯ ಪ್ರಸರ ಇದೆ. ಮುಂದೆ ದೀರಾಲು ಇದೆ ನೋಡಿ. ಇದು ಯಕ್ಷವಾಹಿನಿ ಇದು ಡಾಕ್ಯುಮೆಂಟೇಶನ್ ಆಗಿಲ್ಲ ಇದು ಇದ್ರದ್ದು. ಆಗಿದೆ ಆಗಿದೆ. ಅಲ್ಲಿ ಆದ್ರೆ ಸ್ವಲ್ಪ ಕ್ಲೀನ್ ಆಗಿರುತ್ತೆ, ಇಲ್ಲಿ ಎರಡು ಪೇಜ್ ಇರೋದ್ರಿಂದ ಮಾಡ್ಲಿಕ್ಕೆ ಕಷ್ಟ. ನೆಕ್ಸ್ಟ್ ಅದನ್ನು ಹುಡುಕಿ ಬಿಟ್ಟು ಅದನ್ನು ಅಲ್ಲಿ ಓದಿದ್ರು ಒಳ್ಳೇದಂತ ಕಾಣುತ್ತಲ್ಲ. ಯಾಕಂದ್ರೆ ಅದೊಂದು ಆರ್ಡರ್ ಸಿಗುತ್ತೆ, ಇಲ್ಲಿ ಎರಡೆರಡು ಪೇಜ್ ಆ ಕಡೆ ಕಡೆ ಸರಿಸಬೇಕು. ತೆರಳಿ ಬಂದವರು ಬಹು ದಿವಸ ಉಪವಾಸದಿಂದಿರಲು ಚಳಿಗಾಲ ಬಿಸಿಲು ಬೇಸರಿಕೆ ಎಣ್ಣೆ ನೀರಿಲ್ಲ ಆಸರಿನೊಳ ಅಟ್ಟುಳಿ. ಹೇಳು. ಚಳಿ ಚಳಿ ಮತ್ತೆ ಮಳೆ ಬಿಸಿಲು ಅವರು ಕಷ್ಟವನ್ನು ಪಟ್ಟರು ಕಷ್ಟಪಟ್ರು ಮತ್ತೆ ನೀರಿಲ್ಲದ ಹಾಗಾಯ್ತು. ಮತ್ತೆ ಭರದ ನಿದ್ರೆಯ ತೊರೆದು ಅವರು ರಾಕ್ಷಸರನ್ನ ಕಂಡು ಮತ್ತೆ ಸಿಂಹ ಶಾರ್ದೂಲ ಅದರ ಗರ್ಜನೆ ಇದ್ದಿತ್ತು. ಹಾಗಾಗಿ ಅದನ್ನೆಲ್ಲ ನೋಡಿ ಸೀತೆ ರಾಮನಿಗೆ ಹೀಗೆಂದಳು. ನಿಷ್ಠುರಕ್ಕೆ ಬಸವಳಿದೊಂದು ದಿನ ತನ್ನ ಕಾಂತಂಗೆ ಧರಣಿ ನಂದನೆ ನುಡಿದಳು. ಅಟ್ಟುಳಿ ಅಂದ್ರೆ ಅಟ್ಟುಳಿ ಅಂದ್ರೆ ಏನು? ಉಪಟಳ. ಈ ಅಟ್ಟುಳ್ಳಿ ಎಂಬ ಇದು ಬಹುಶಃ ಪ್ರಾಂತೀಯ ಭಾಷೆ ಇರಬೇಕದು. ಹೌದು. ಅಂದ್ರೆ ಸತೀಶ್ ಅವರೇ ಇದು ತುಳುವಿನಲ್ಲಿ ಉಪಯೋಗಿಸ್ತಾರ? ಇಲ್ಲ, ತುಳುವಿನಲ್ಲಿ ಅಟ್ಟುಳ್ಳಿ ಅಂತ. ಶುದ್ಧ ಕನ್ನಡದ ಭಾಷೆ ಅದು. ಶಬ್ದ ಕನ್ನಡ 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 ಆಗಿರ್ಬೋದು, ಆದ್ರೆ ಯಾವ ಪ್ರಾಂತ್ಯದಲ್ಲಿ ಬಳಸ್ತಾರೆ ಅಂತ. ಅದೇ ಇಲ್ಲಿ ಹೇಳ್ತಾರೆ, ಕುಂದಾಪುರ ಕನ್ನಡದಲ್ಲಿ ಹೇಳ್ತಾರೆ ಹೆಚ್ಚು. ಹುಟ್ಟುಳಿಲ್ಲಿರೋ ಅಟ್ಟುಳಿ ಮಸ್ತ್ ಮಾಡ್ತಾ ಅಂತ. ಅಂದ್ರೆ ಅವನ ಪ್ರಾಂತ್ಯದ ಬಗ್ಗೆ ಹೇಳುವುದಾದ್ರೆ ಇದೊಂದು ಇಟ್ಕೋಬಹುದು ಶಬ್ದವನ್ನು. ಹಾಗೇನಲ್ಲ, ಜನರಲ್ ಕನ್ನಡದಲ್ಲಿ ಕನ್ನಡದ ಶಬ್ದವೇ ಅದು. ಕನ್ನಡದ ಶಬ್ದ. ಮತ್ತೆ ಈಗ ಕಾರಂತರು ಎಲ್ಲ ನಮ್ಗೆ ಮಾತಾಡುವಾಗ ಗೊತ್ತಾಗ್ತಿತ್ತು, ಎಲ್ಲಾ ಕಡೆ ಇಡೀ ದಕ್ಷಿಣ ಕನ್ನಡದಲ್ಲಿ ಸುಮಾರು, ಅಂದ್ರೆ ನಾನು ದಕ್ಷಿಣ ಕನ್ನಡದವ ಆದದ್ರಿಂದ ಹೇಳುದು, ಸುಮಾರು ಎಲ್ಲಾ ಕಡೆಗೆ ಅದೇ ಅದೇ ಪದಗಳೇ ಬಳಕೆಯಲ್ಲಿತ್ತು ಅಂತ. ಅಲ್ಲಿ ಕುಂದಾಪುರ ಬೇರೆ, ಉಡುಪಿ ಬೇರೆ, ಕಾಸರಗೋಡು ಬೇರೆ ಅಂತ ಇರಲಿಲ್ಲ. ಸುಮಾರು ಅಪ್ ಟು ಹೊನ್ನಾವರದವರೆಗೆ ಹಾಗೆಯೇ ಇತ್ತೋ ಏನೋ ಅಂತ ಅವರು ಮಾತಾಡುವಾಗ ನನಗೆ ಹಾಗೆ ಅನ್ನಿಸ್ತಾ ಇತ್ತು. ಈಗ ಆ ಶಬ್ದಗಳು ನೆನಪಾಗುದಿಲ್ಲ ನನಗೆ. ಸುಮಾರು ಶಬ್ದಗಳು ತುಳುವಿನ ಶಬ್ದಗಳಿಗೂ ಕನ್ನಡ ಶಬ್ದಗಳಿಗೂ ಸಾಮ್ಯತೆ ಇದೆ ತುಂಬಾ ಶಬ್ದಗಳಲ್ಲಿ. ಹೌದೌದು ಹೌದೌದು ಹೌದು. ಈಗ ಈಗ ಪಿರಾಕಿನಿಂದ ಬಂದದ್ದು ಅನ್ನುವ ಶಬ್ದ ಕಾರಂತರು ಬಳಸ್ತಿದ್ರು, ಪಿರಾಕಿರದ ಭತ್ತನ ಅಂತ. ನಮ್ಮ ತುಳುವಿನಲ್ಲಿ ಅದು ಅಂತ ಪ್ರಾಕ್ತನ, ಅದು ಕನ್ನಡದಲ್ಲೂ ಇದೆ. ಅದೇ ಶಬ್ದವನ್ನು ಶಂಭುಯವರು ಬಳಸ್ತಿದ್ರು, ಅದು ಪ್ರಾಕಿಂದ ಬಂದದ್ದ ಅಂತ ಹೊನ್ನಾವರದಲ್ಲಿ. ಅಂದ್ರೆ ಅದು ಒಂದು ವಲಯದ ಒಂದು ಕಾಲದ ಭಾಷೆ ಅಂತ ಆಯ್ತು. ಅದು ಆ ಥರದ ಅನೇಕ ಶಬ್ದಗಳನ್ನು ಬರೆದಿಡ್ಬೇಕಾದ್ರೆ ಇಲ್ಲದೆ ಮರ್ತಾ ಹೋಗ್ತದೆ. ಪಿರಾಕು ಅಂತ ಕನ್ನಡದಲ್ಲೂ ಇದೆ, ಶುದ್ಧ ಕನ್ನಡದಲ್ಲೂ ಇದೆ ಪ್ರಾಕ್ತನ ಅಂತ. ಅಲ್ಲ ಅಜಿತ್ ಹೇಳ್ರೆ, ಪ್ರಾಕ್ತನ ಅಂದ್ರೆ ಹಿಂದಿನದು ಅಂತ. ಹಿಂದಿನದು ಅಂತ. ಹಾಗಾಗಿ ಗುರುಗಳು ಇಲ್ಲಿ ಶಾರ್ದೂಲ ಅಂದ್ರೆ ಏನರ್ಥ? ಸಿಂಹ ಶಾರ್ದೂಲ, ಶಾರ್ದೂಲ ವಿಕ್ರೀಡಿತ ವೃತ್ತ ಅಂತ ಬರ್ತದೆ. ಶಾರ್ದೂಲ ಅಂದ್ರೆ ತೋಳ ಅಂತ ಹೇಳಿ ಅರ್ಥ. ತೋಳ ತೋಳ ಆದಿತ್ಯ. ಸರಿ ಗುರು, ಸರಿ ಗುರು. ನಿಷ್ಠುರಕ್ಕೆ ಬಸವಳಿದು ತನ್ನ ಕಾಂತಂಗೆ ಧರಣಿ ನಂದನೆ. ಧರಣಿ ನಂದನೆ ಅಂದ್ರೆ ಯಾರು? ಸೀತೆ. ಹಾ, ಯಾರು ನೆಕ್ಸ್ಟ್? ಚಿತ್ಕಲಾ. ಯಾವುದು ನೆಕ್ಸ್ಟ್? ನೆಕ್ಸ್ಟ್ ಯಾರು ಓದ್ಲಿಕ್ಕೆ? ಶ್ಯಾಮ್ ಭಟ್ರೆ. ಚಿತ್ಕಲಾ ಅವರೇ ಓದ್ಲಿಕ್ಕೆ. ಆನಂದ ಆನಂದ ಭೈರವಿ ರಾಗದಲ್ಲಿಯೇ ಅಷ್ಟತಾಳದಲ್ಲಿ ಹೇಳ ನೋಡುವ.
ಚಿಂತೆ ಹೆಚ್ಚಿ ತನ್ನ ಜೀವ ಶಾಂತರಾಮ ಚಂದ್ರ ದೇವ ಚಿಂತೆ ಹೆಚ್ಚಿ ತಮ್ಮ ಜೀವ ಅಂತರಿಸದಿರದು ಬೇಗ ಆಗ್ಬೇಕದು ಅಂತರಿಸದಿರದು ಬೇಗ ಎಂತು ನಡೆದು ಪೋಪುದೀಗ ಕಾಂತರಾಮ ಚಂದ್ರ ದೇವ ಕಾಂತರಾಮ ಚಂದ್ರ ದೇವ ಚಿಂತೆ ಹೆಚ್ಚಿ ತಮ್ಮ ಜೀವ ಅಂತರಿಸದಿರದು ಸರಿ ಸರಿ ಅಂತರಿಸದಿರದು ಬೇಗ ಎಂತು ನಡೆದು ಪೋಪುದೀಗ ನಡೆಯಲಾರೆ ನಡೆಯೋ ಮುಂದೆ ಅಡವಿಯಲ್ಲೋ ನೋಡು ಹಿಂದೆ ನಡುಗುತ್ತಿಹುದು ಕೈ ನಡುಗುತ್ತಿಹುದೆಲ್ಲ ಕೈ ಕಾಲು ಒಡೆದು ದೇತ ಕೈಯೋ ಹೇಳು ಜನಕ ನನ್ನು ಕಾಣದೆಮ್ಮ ಮನಸ್ಸು ಬಹಳ ಕರಗುತ್ತಲಿದೆ ಕನಸಿನಲ್ಲಿ ಕಂಡೆ ತಾಯ ನೆನೆದು ಬಡವಾದೆ ಪ್ರಿಯ ಬಡವಾದೆ ಪ್ರಿಯ ನೆನೆದು ಬಡವಾದೆ ಪ್ರಿಯ ಕಾಂತರಾಮ ಚಂದ್ರ ದೇವಾ ಚೆನ್ನಾಗಿ ಹೊಂದುವಂಥ ಒಂದು ಛಂದಸ್ಸು ಆನಂದ ಭೈರವಿ ಅಷ್ಟತಾಳ ಅಂತ ಆನಂದ ಭೈರವಿ ರಾಗ ಅಷ್ಟತಾಳದಲ್ಲಿ ಈಗ ನಾವು ಅದನ್ನು ಹಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಓಕೆ ಚಿತ್ಕಲ ಅದರ ಅರ್ಥ ಹೇಳು. ಅರ್ಥ ನಿರ್ಮಲಾ ಭಟ್ ಯಲ್ಲಾಪುರ ಅವರು ಹೇಳಿ. ಓಕೆ ನಮಸ್ಕಾರ ಗುರುಗಳೇ. ಹಾ ನಮಸ್ಕಾರ ಹೇಳಿ. ನಮಸ್ಕಾರ. ನಿಮ್ದು ವಿಡಿಯೋ ಆನ್ ಆಗ್ತದಾ? ಪರವಾಗಿಲ್ಲ ಓದಿ. ನಮಸ್ಕಾರ ಕಾಂತ. ನಿಮ್ಮನ್ನನುಸರಿಸಿ ವನವಾಸಕ್ಕಾಗಿ ನಾನು ಸಹ ಹೊರಟು ಬಂದವಳಾಗಿದ್ದೇನೆ. ಆದರೆ ಈ ಕಾಡು ಮೇಡುಗಳಲ್ಲಿ ಸಂಚರಿಸುತ್ತಾ ನನ್ನ ಚಿಂತೆ ಹೆಚ್ಚಾಗುತ್ತಿದೆ ಕಾಂತ. ನನ್ನನ್ನು ನಾನೇ ಅಂತರಿಸಿಕೊಳ್ಳುವುದಕ್ಕೆ ಆಗದಂತಹ ಸ್ಥಿತಿಯನ್ನ ತಲುಪಿದ್ದೇನೆ. ಬೇಗ ಬೇಗ ನಿಮ್ಮೊಂದಿಗೆ ನಡೆಯುವುದಕ್ಕೂ ಸಹ ನನ್ನಿಂದ ಆಗ್ತಾ ಇಲ್ಲ. ನೋಡಿ ಸ್ವಾಮಿ, ನನ್ನ ಕೈಕಾಲುಗಳು ನಡುಗುತ್ತಾ ಇದೆ. ಈ ಕಲ್ಲು ಮುಳ್ಳುಗಳಲ್ಲಿ ನಡೆದಾಡಿದ್ದರಿಂದ ನನ್ನ ಕಾಲು ಒಡೆದು ರಕ್ತ ಸೋರುತ್ತಾ ಇದೆ. ಅಷ್ಟೇ ಅಲ್ಲ ಸ್ವಾಮಿ, ಮಾನಸಿಕವಾಗಿಯೂ ಕೂಡ ನಾನು ಬಹಳ ದುಃಖವನ್ನು ಹೊಂದಿದ್ದೇನೆ. ಅಪ್ಪನನ್ನ ಕಾಣದೆ ನನ್ನ ಮನಸ್ಸು ಬಹಳ ಕರಗಿ ಹೋಗಿದೆ. ಕನಸಿನಲ್ಲಿ ಅಮ್ಮನನ್ನ ಕಾಣ್ತಾ ಇದ್ದೇನೆ. ಇವರನ್ನೆಲ್ಲ ನೆನೆದು ನಾನು ತುಂಬಾ ಬಡವಾಗಿ ಹೋಗಿದ್ದೇನೆ ಕಾಂತ. ಸರಿ, ನಿಮ್ಮ ವಾಯ್ಸ್ ಒಳ್ಳೆ ಶ್ರುತಿಗೆ ಒಪ್ತದೆ, ಆಯ್ತಾ? ಹಾಗೆಯೇ ಬೆಳೆಸಿ ಅದನ್ನು. ಹೆಣ್ಣು ಮಕ್ಕಳಿಗೆ ಕಷ್ಟ ಬಂದಾಗ ತವರಿನ ನೆನಪಾಗುವುದು ಸಹಜ. ಹಾಗೆಯೇ ಸೀತೆಗೆ ಈಗ ತನ್ನ ತಂದೆ ಜನಕ ಮಹಾರಾಜ ತಾಯಿಯ ನೆನಪು ಬರ್ತಾ ಉಂಟು. ಇದು ಸೀತೆಯ ಪ್ರಲಾಪ. ಓಕೆ, ನೆಕ್ಸ್ಟ್ ವಾರ್ಧಕವನ್ನು ಯಾರು ಓದ್ತೀರಿ? ಗುರುಮೂರ್ತಿ ಹಾರಸಿಕಟ್ಟ ಅಂತ. ಹರಿಓಂ, ನಮಸ್ಕಾರ. ನಮಸ್ತೆ ಗುರುಗಳೇ. ಓದ್ತೀರಾ? ನಮಸ್ಕಾರ. ಬಸವಳಿದು ಸೀತೆ ಮೈಗುಂದಿ ಕಾಲೊಡೆದು ಬಸವಳಿದು ಸೀತೆ ಮೈಗುಂದಿ ಕಾಲೊಡೆದು ನೆರೆ ಬಸಿ ವರುಣ ನೆರೆ ಬಸಿ ವರುಣ
ಧಾರೆಯಲ್ಲಿ ಬಟ್ಟೆ ಕೆಸರಾಯ್ತು, ಮಾತು ಸುರಲಾರದೆ ಬಿದ್ದಳ ಅಭುಜಾಕ್ಷಿ, ತಲೆ ತಿರುಗಿ ಕಣ್ಣಾಲಿ ನೀರೇ ನೀ ಕಣ್ಣಾಲಿ ನೀರೆತ್ತಿತ್ತು. ಕುಶನೆ ಕೇಳಿದನು ಲಕ್ಷ್ಮಣ ಕಂಡು ರಾಮನೊಡನು ಸುರೆ, ರಾಘವನೆತ್ತಿ ಕಮಲದೆಲೆಯಲ್ಲಿ ನೀರ ಪಸರಿಸುತ್ತ, ಕಣ್ಣಿಗೊತ್ಯಮೃತ ಹಸ್ತದಿ ತನುವ ತಡವರಿಸುತ್ತಿಂತೆಂದನು. ಆ ಬಸವಳಿದು ಸೀತೆ, ಆಗ್ಲೇ ಹಿಂದಿನ ಪದ್ಯದಲ್ಲಿ ಹೇಳ್ತಿದ್ದ ಹಾಗೇನೆ ಅವಳು ತುಂಬಾ ಸುಸ್ತಾಗಿ ಇನ್ನೇನು ಒಂದು ಹೆಜ್ಜೆನು ಮುಂದಿಡಲಿಕ್ಕೆ ಆಗದಿರುವಷ್ಟು ಸೋತಿದ್ದಾಳೆ ಸೀತೆ. ಮೈ ಕುಂದಿ, ಮೈ ಏನು ನಡಿಲಿಕ್ಕೆ ಅವಳಿಗೆ ಸಾತು ಕೊಡ್ತಾ ಇಲ್ಲ ಅನ್ನೋ ಹಾಗೆ. ಕಾಲು ಒಡೆದು, ಕಾಲು ಕಾಲಿನಲ್ಲಿ ಪಾದರಕ್ಷೆ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಕಾಲು ಒಡೆದಿದೆ ಅಂತಂದ್ರೆ ಕಾಲು ರಕ್ತದಲ್ಲಿ ಅಂದ್ರೆ ಮುಳ್ಳಿನ ಮೇಲೋ ನೆಲದ ಮೇಲೋ ನಡೆದು ಕಾಲು ಒಡೆದು ಹೋಗಿದೆ. ನೆರೆ ಬಸಿವ ಋಣ, ಇದು ಇದು ಒಂದು ಗೊತ್ತಾಗ್ಲಿಲ್ಲ. ನೆರೆ ಬಸಿವ ಋಣ, ಧಾರೆಯಲ್ಲಿ ಬಟ್ಟೆ ಕೆಸರಾಯ್ತು. ಬಟ್ಟೆ ಕೆಸರಾಯ್ತು ಅಂದ್ರೆ ನೀರು ಅಂತ ಹೇಳಿ, ಅರುಣ ಧಾರೆ ಅಂದ್ರೆ ನೀರಿನ ಧಾರೆ ಅಂತ ಹೇಳಿ. ಓಕೆ, ಹಾಗಾದ್ರೆ ಹೋಗ್ತಾ ಇರುವಂತಹ ಮಾರ್ಗ ನೀರಿನಿಂದ ಅಂದ್ರೆ ಬಟ್ಟೆ ಕೆಸರಾಯ್ತು ಅಂದ್ರೆ ರಕ್ತ ನೀರು ಆ ರೀತಿಯಲ್ಲಿ ಬೆವರಿನಿಂದಲೂ ಕೂಡಿ ಬಟ್ಟೆ ಕೆಸರಾಯ್ತು. ಇಲ್ಲಿ ಬಟ್ಟೆ ಅಂದ್ರೆ ದಾರಿ ಅಂತ, ದಾರೆ ಕೆಸರಾಗುವಷ್ಟು ಅವಳ ಕಾಲಿಂದ ಇದು ರಕ್ತ ಹೋಗ್ತಿತ್ತು. ಕನ್ನಡದ ಬಟ್ಟೆ, ಕನ್ನಡದ ಬಟ್ಟೆ ಅಂದ್ರೆ ದಾರಿ. ಮಾತು ಉಸುರಲಾರದೆ, ಒಂದು ಮಾತು ಆಡ್ಲಿಕ್ಕೆ ಆಗದೆ ಇರುವಷ್ಟು ಬಿದ್ದಳ ಅಭುಜಾಕ್ಷಿ, ಅಲ್ಲೇ ಕೆಳಗಡೆ ಬಿದ್ದಿದ್ದಾಳೆ ಅಭುಜಾಕ್ಷಿ ಸೀತೆಯನ್ನ ಅಲಂಕಾರಿಕವಾಗಿ ಅವಳನ್ನ ಕರೆಯುವ ಪರಿಯಲ್ಲಿ. ತಲೆ ತಿರುಗಿ ಕಣ್ಣಾಲಿ, ತಲೆ ತಿರುಗಿದೆ ಅಂದ್ರೆ ಒಳಗಡೆಯಿಂದ ಅವಳಿಗೆ ಏನು ಕಾಣಿಸ್ತಾ ಇಲ್ಲ, ಮಸುಕು ಮಸುಕು ಆಗಿ ಬಟ್ಟೆ ಕಾಣಿಸ್ತಾ ಇದೆ, ಯಾವುದು ಪರಿವೇ ಇಲ್ಲದೆ ಇರುವ ರೀತಿಯಲ್ಲಿ ತಲೆ ತಿರುಗಿ ಬಿದ್ದಿದ್ದಾಳೆ ಅಂತ ಹೇಳ್ಬೋದು. ನಂತರದಲ್ಲಿ ಕುಶನೆ ಕೇಳಿದನು ಅಂದ್ರೆ ಈ ಕಥೆಯನ್ನ ಲವಕುಶರಿಗೆ ಹೇಳ್ತಾ ಇರುವಂತ ಕಥೆಯನ್ನ ಅಲ್ಲಿ ಕುಶನಿಗೆ, ಹೌದು ಕುಶನಿಗೆ ಹೇಳಿದಾನೆ. ಲಕ್ಷ್ಮಣ ಕಂಡು ಅಂದ್ರೆ ಈ ಪರಿಸ್ಥಿತಿಯನ್ನ, ಯಾಕಂದ್ರೆ ಮುಂದೆ ರಾಮ ನಡುವೆ ಸೀತೆ ಹಿಂದೆ ಲಕ್ಷ್ಮಣ ಅಂತ ನಮ್ಗೆ ಗೊತ್ತಾಗ್ತದೆ. ಇದರಲ್ಲಿ ಮೊದಲು ಗೊತ್ತಾಗೋದು ಲಕ್ಷ್ಮಣನಿಗೆ, ಅದಕ್ಕಾಗಿ ಕಂಡು ಲಕ್ಷ್ಮಣ ರಾಮ ನೋಡು ಉಸುರೆ. ಲಕ್ಷ್ಮಣ ಹೇಳ್ತಾನೆ, ಅಣ್ಣ ನೋಡಿ ಇಲ್ಲಿ ಅತ್ತಿಗೆಯ ಪರಿಸ್ಥಿತಿ. ರಾಘವ ನೆತ್ತಿ ಅಂದ್ರೆ ರಾಮನನ್ನ ಅಣ್ಣನನ್ನ ಕರೆದಾಗ ರಾಮ ಅವನ್ನ ಅವಳನ್ನೆತ್ತಿ ಕಮಲದೆಲೆಯಲ್ಲಿ ನೀರ ಪಸರಿಸುತ್ತ ಕಣ್ಣಿಗೊತ್ತುತ ಅಮೃತ ಹಸ್ತದಿ. ಸೊ ಒಂದು ಕಮಲದ ಎಲೆಯಲ್ಲಿ ನೀರನ್ನ ತಗೊಂಡ್ ಬಂದು ಅವಳಿಗೆ ಕಣ್ಣಿಗೆ ಹಾಕಿ ತಲೆಗೆಲ್ಲ ತಡವರಿಸಿ ಅವಳ ಮೈಗೆಲ್ಲ ಆ ನೀರನ್ನು ಸ್ವಲ್ಪ ಚಿಮುಕಿಸಿ, ಈಗ ತಲೆ ತಿರುಗಿ ಬಿದ್ದಾಗ ನಾವು ಏನು ಉಪಚಾರ ಮಾಡ್ತೇವೋ ಆ ರೀತಿಯ ಉಪಚಾರವನ್ನ ಮಾಡಿದ ಅಂತ ಹೇಳೋದು ಈ ವಾರ್ಧಕ್ಯದಲ್ಲಿ ಕಾಣ್ತೇವೆ. ಶಾಂಭಟ್ರೆ, ಟೈಮು 8:30 ಆಗ್ತಾ ಬಂತು, ನೋಡಿ ನೆಕ್ಸ್ಟ್ ಮಾಡುದ ನಿಲ್ಲಿಸುವ, ನೆಕ್ಸ್ಟ್ ಮಾಡುವ ಹಾಗಾದ್ರೆ ಮುಂದಿನ ವಾರ. ಸರಿ, ನೆಕ್ಸ್ಟ್ ಈಗ ಯಾರು ಓದ್ಲಿಕ್ಕೆ ಬಾಕಿ ಅವರೇ ನೆಕ್ಸ್ಟ್ ಇಂದ ಓದ್ಲಿ. ಈಗ ನೆಕ್ಸ್ಟ್ ಪದ್ಯ ಯಾರಿಗೆ ಯಾರಿಗೆ ನೀವು ಅಲರ್ಟ್ ಮಾಡಿದ್ದ? ನೆಕ್ಸ್ಟ್ ಇಂದ ನಿಂದು ಮುಕ್ತ ಅವಕಾಶ ಅಂತ ಇತ್ತು, ಆಮೇಲೆ ಅದರ ನಂತರದ್ದು ಶ್ರೀಮತಿ ಸವಿತಾ ಶಾಂತಾರಾಮ ಹೆಗಡೆ ಅಂತ ಇತ್ತು. ಓಕೆ, ಮುಂದಿನ ದಯವಿಟ್ಟು ಎಲ್ಲ ಬಂದು ಜಾಯಿನ್ ಆಗಿ ನಿಮ್ಮ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ. ಓದುವುದಿಲ್ಲ ಅಂತ ಖಂಡಿತ ಹಿಂದೆ ಓದುವ ಅವಕಾಶ ಬಂದರೆ ಗಟ್ಟಿಯಾಗಿ ಓದಿ, ಹಾಡುವ ಅನುಕೂಲ ಇದ್ದವರು ಹಾಡಿ, ಶ್ರುತಿ ಮತ್ತೊಂದು ತಪ್ಪಾಗ್ತದೆ ಅಂತ ಖಂಡಿತ ಭಯ ಬೀಳಬೇಡಿ, ಏನೂ ತೊಂದರೆ ಇಲ್ಲ. ನಾವೆಲ್ಲರೂ ಕಲಿಯೋರೇ, ಕಲಿಯೋರು ಅಲ್ದಿದ್ರೆ ಹೀಗೆಲ್ಲ ಸೇರ್ಲಿಕ್ಕೆ ಆಗೋದಿಲ್ಲ. ಆಯ್ತಾ ರಾಘು ಶೆಟ್ರೆ, ಏನಾದರೂ ಹೇಳಿ. ಏನಿಲ್ಲ ಸರ್. ಏನಾದರೂ ಹೇಳಿ. ಇಲ್ಲ ಏನಿಲ್ಲ ಸರ್. ಹೊಸಬ್ರು ಯಾರಾದ್ರೂ
ಸಮಾಪನ ಸಾರಾಂಶವನ್ನು ಹೇಳದಿದ್ರೆ ಅವಕಾಶ ಇದೆ. ಸರ್ವಶಾಂತ ಹೆಗಡೆಯವರು ನಿಮ್ಮ ಯಾರಾದರೂ ಹೊಸೊಬ್ರು ಇದ್ರೆ ನಿಮ್ಮ ಪರಿಚಯ ಮಾಡ್ಕೊಂಡು ಹೇಳಿ, ನಿಮ್ಮ ಮುಖ ಪರಿಚಯ ಆಗುತ್ತೆ, ನಿಮ್ಮ ಅಭಿಪ್ರಾಯ ಆಗುತ್ತೆ. 91948 ಯಾರು ನಂಬರ್ ಓನ್ಲಿ ಫೋನ್ ಏನಂತ. ನಮ್ಮ ಉದಯ ಧರ್ಮಸ್ಥಳ ಅವರು ಜಾಯ್ನ್ ಆಗಿದ್ದಾರೆ, ತುಂಬಾ ಬಹಳ ದಿನ ಆಯ್ತು ನೋಡದೆ. ಸರ್ ಇದೀರಾ? ನಮಸ್ಕಾರ, ನಾನು ಕೂತಿದ್ದೇನೆ, ಕೇಳಿ. ನೀವು ಹೇಳಿದ್ದನ್ನು ಕೇಳಬೇಕು, ತಂದು ತಂದನ್ನು ಕೇಳ್ತಾ ಇದ್ದೇನೆ ಮೊದಲು. ಚೆನ್ನಾಗಿದ್ದೇನೆ, ಪರವಾಗಿಲ್ಲ. ನನಗೆ ಈಗ ನೀವು ಮಾತಾಡಿದ್ದನ್ನು ಕೇಳಿಕೊಂಡು ಆನಂದ ಪಡಿತಾ ಕೂತಿದ್ದೆ. ಮಾತಾಡಿ. ನಿಮ್ಮ ನೋಡಿದ್ರೆ ತುಂಬಾ ದಿವಸ ಆಯ್ತು. ಹೌದು 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 ಹೌದು. ನನಗೂ ಸ್ವಲ್ಪ ವ್ಯವಸ್ಥೆಗಳೆಲ್ಲ ಆಗಿದ್ದರಿಂದ ಇವತ್ತು ಏನೋ ಒಂದು ಆಗಿ ಮತ್ತೆ ಬಂದಾಯ್ತು. ತೊಂದರೆ ಇಲ್ಲ, ಇನ್ನೊಂದು ಸ್ವಲ್ಪ ದಿವಸ ಇರೋಣ ಅಂತ ಇದ್ದೇವೆ. ಅಂದ್ರೆ ನಾನು ಜಸ್ಟ್ ಜಾಕ್ ಹೇಳ್ತಿದ್ದೇನೆ, ಡೋಂಟ್ ಮಿಸ್ ಮಿ ದಯವಿಟ್ಟು. ಆದ್ರೆ ಪ್ರಾರಂಭದಿಂದ ಕೇಳ್ತಾ ಇದ್ದೇನೆ, ಬೇರೆಯವರು ಇನ್ನೊಂದು ಫೋನ್ ಇಂದ ನಾನು ಮಾತಾಡ್ತಾ ಕೂತಿದ್ದೆ ನಿಮ್ದು. ಅದೊಂದು ಅದ್ರದ್ದು ಕಮ್ ಮುಗಿದೋಯ್ತು, ಅದು ಪ್ಯಾಂಟ್ ಮುಗಿದೋಯ್ತು. ಸೊ ಈಗ ಇದರ ಸಡನ್ ಆಗಿ ಇದಕ್ಕೆ ಬಂದು ಕೂತಿದ್ದೇನೆ ಹಾಗೆ. ಮುಂದುವರಿಸಿ. ಪ್ರಾರಂಭದ ಗಣಪತಿಯಿಂದಲೂ ಶುರುವಾಗಿದ್ದೇನೆ ನಾನು. ಬೇರೆ ಯಾರಾದ್ರೂ ಅಭಿಪ್ರಾಯ ಹೇಳುವರಿದ್ದೀರಾ? ಗಣೇಶ್ ನಾಯಕ್. ಕವಿತಾ ಮೇಡಮ್ ಇದ್ದೀರಾ? ಕವಿತಾ ಅಡೂರ್ ಅವರ ನಮಸ್ಕಾರ. ಹಲೋ, ಹೇಳಿ ಮೇಡಮ್. ನಮಸ್ಕಾರ. ನಮಸ್ತೆ. ಕೇಳಿಸ್ತಿದ್ಯಾ? ನಾನು ಇವಾಗ ಮೊದಲನೇ ಕ್ಲಾಸ್ ಅಟೆಂಡ್ ಆಗ್ತಿರೋದು, ಸವಿತಾ ಶಾಂತಾರಾಮ ಹೆಗಡೆ ಅಂತ. ಎಷ್ಟು 19, 18 ಮತ್ತೆ 19ನೇ ಪದ್ಯ ನನಗೆ ಹೇಳಿದ್ರು, ಅಷ್ಟು ಸಮಯ ಆಗಿದ್ರಿಂದ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದನ್ನ ಮುಂದುವರಿಸಿ ಅಂತ ಹೇಳಿದಿರಿ. ಆಯ್ತು, ಧನ್ಯವಾದ. ಆದ್ರೆ ಮುಂದಿನ ಗುರುವಾರ ಲಕ್ಷ್ಮೀ ಪೂಜೆ ಹಬ್ಬ, ಮನೆಗೆಲ್ಲ ನೆಂಟರು ಬಂದಿರ್ತಾರೆ, ಏನಾಗುತ್ತೋ ಅಂತ ಅಟೆಂಡ್ ಆಗ್ಬೇಕು ಅಂತ ತುಂಬಾ ಪ್ರಯತ್ನ ಮಾಡಿ ಪ್ರಯತ್ನ ಮಾಡ್ತೀನಿ, ನೋಡೋಣ. ಲಕ್ಷ್ಮೀ ಪೂಜೆ ಸರ್ ಅವತ್ತು, ಅಮಾವಾಸ್ಯೆ. ಸೊ ಅವಾಗ ಸ್ವಲ್ಪ ಏನಾದ್ರು ಮುಂದೂಡಬೇಕು ಅಥವಾ ನೋಡ್ಕೊಳ್ಳಿ ಪ್ಲಾನ್, ಯಾಕಂದ್ರೆ ಎಲ್ಲರೂ ಹಬ್ಬದಲ್ಲಿ ಇರ್ತಾರೆ. ಹೌದು, ನೆಂಟರು ಬಂದಿರ್ತಾರೆ, ಡಿಸ್ಟರ್ಬ್ ಆಗ್ಬೋದೇನೋ ಅಂತ ಅಲ್ವಾ. ಹೌದೌದು, ಆತರ ನೋಡಿ ಒಂದು. ಓಕೆ, ಧನ್ಯವಾದ. ನಿಮ್ದು ಯಾವ್ದು ಊರು? ನಮ್ದು ಸಾಗರದ ಹತ್ರ ಹಿರೇಮನೆ ಅಂತ ಸರ್. ಪಾಠಕ್ ಅವರೆಲ್ಲ, ಪಾಠಕ್ ಅವ್ರ ಗುರುಗಳು, ನಾವು ಅವ್ರನ್ನ ಈ ಕಡೆ ಬಚ್ಚಗಾರ್ನೆಲ್ಲ ನೋಡಿದಿರಿ, ಅವ್ರಿಗೆ ಬಹುಶಃ ಗೊತ್ತಿರ್ಬೋದು. ಬಚ್ಚಗಾರ್ ಸತ್ಯನಾರಾಯಣ್ ಭಟ್ ಅಂತ ಶುಂಠಿ, ಅವ್ರ ಬಹುಶಃ ಪಾಠ ಗುರುಗಳಿಗೂ ಗೊತ್ತಿರ್ಬೋದು ಅಂತ ಅನ್ಕೊಳ್ತೀನಿ. ಧನ್ಯವಾದಗಳು. ನಿರ್ಮಲಾ ಭಟ್, ನಿರ್ಮಲಾ ಭಟ್ ಅವ್ರು ಮಾತಾಡಿ. ಮಮತಾಂಚನ್ ಪರಿಚಯ ಮಾಡ್ಕೊಳ್ಳಿ, ಹೊಸೊಬ್ರು ಬಂದವರು. ನಮಸ್ಕಾರ. ನಾನು ಕೇಳಲಿಕ್ಕೆ ಕೂತದ್ದು, ಅಂದ್ರೆ ನನ್ಗೆ ಕೇಳು ತುಂಬಾ ಇಷ್ಟ ಕೇಳಲಿಕ್ಕೆ. ಲಾಸ್ಟ್ ಗೆ ಬಂದೆ, ಈಗ ಗೊತ್ತಾಗ್ಲಿಲ್ಲ ನನ್ಗೆ, ಸ್ಟಾರ್ಟ್ ಅಲ್ಲಿ ನೋಡ್ಲಿಲ್ಲ. ಖುಷಿ ಆಯ್ತು ಕೇಳಿ, ಮುಂದೇನು ನೋಡ್ಲಿಕ್ಕೆ ಬರ್ತೇನೆ, ಕೇಳಲಿಕ್ಕೆ ಬರ್ತೇನೆ. ಸಾಧ್ಯಾದ್ರೆ ಅಭ್ಯಾಸ ಮಾಡಿ. ಆಯ್ತಾಯ್ತು. ನೀವು ಬಾಂಬೆ ಅಲ್ಲ? ಪೂನಾದಲ್ಲಿ. ಪುಣೆಯಿಂದ. ಓಕೆ, ಧನ್ಯವಾದಗಳು. ಹಾಗಾದ್ರೆ ಬೇರೆ? ಧನ್ಯವಾದ, ಧನ್ಯವಾದ. ಓಕೆ, ಈಗ ನಮ್ದು ಹಳೆಯ ಭೀಷ್ಮ ವಿಜಯದ ಪದ್ಯಗಳು ಮುಂಚೆ ಮಾಡಿದೆಲ್ಲ ಅಲ್ಲಿ ಇದೆ. ಇದ್ರ ಜೊತೆಗೆ ಯಾರು ನಮ್ಮ ಭಾಗವತಿಗೆ ಅಭ್ಯಾಸ ಮಾಡೋರು, ಅದು ಕೂಡ ದಿನಕ್ಕೊಂದೊಂದು ರನ್ ಮಾಡ್ತಾ ಹೋಗಿ ಅರ್ಧದಿಂದ. ಓಕೆ, ಅದು ಗಟ್ಟಿಯಾಗುತ್ತೋಗುತ್ತೆ ಇಲ್ಲಿ ಬರೋ ಇನ್ನೊಂದ್ಸಲ, ಇದು ಕೂಡ ಗಟ್ಟಿಯಾಗುತ್ತೋಗುತ್ತೆ. ಒಂದ್ಸಲ ಕೇಳಿದ್ದನ್ನು ಒಂದ್ಸಲ ಪುನರಾವರ್ತನೆ ಮಾಡಬೇಕು ಅಲ್ಲಿ ನೀವು. ಓಕೆ, ರಘು ಸಿಟ್ರೆ.
ರೆಕಾರ್ಡಿಂಗ್ ಸ್ಟಾಪ್ ಮಾಡಬಹುದಂತಲ್ಲ ರೆಕಾರ್ಡಿಂಗ್ ಸ್ಟಾಪ್ ಮಾಡಬಹುದಂತ ರೆಕಾರ್ಡ್ ಸ್ಟಾಪ್ ಮಾಡಬಹುದು ಪರವಾಗಿಲ್ಲ ಇದು ಕೊನೆಗೆ ಸಿಗುತ್ತೆ ಹ್ಮ್